सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधान् देवी सरस्वती मूकं करोति वाचालं पङ्गुं लङ्घयते गिरिं यत्कृपा तमहं मन्दे परमानन्दमाधवम् नारायणः परोव्यक्तादण्डमव्यक्तसम्भवम् अण्डस्यान्तस्त्मे लोकाः सप्तद्वीपाच मेदिने श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात् न ಭಗವದ್ಗೀತಾ ಬಂಧುಗಳೇ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ಪ್ರಭಾಶಾಸ್ತ್ರಿ ಮತ್ತು ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನಮ್ಮೆಲ್ಲರ ಹೃದ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಚೈತನ್ಯಕ್ಕೆ ಹೊಂದಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ನಾವು ಈ ಇಪ್ಪತ್ತೆರಡನೇ ಶ್ಲೋಕದವರಿಗೆ ಚಿಂತನೆ ಮಾಡಿದ್ದೇವೆ ಈ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬರ್ತಾಯಿದ್ದೇವೆ ಭಗವಂತ ಈ ಅಧ್ಯಾಯದಲ್ಲಿ ಶ್ರದ್ಧೆಯಿಂದ ಆರಂಭಿಸಿ ಕೊನೆಗೆ ದಾನದವರೆಗೆ ಅಂದರೆ ಶ್ರದ್ಧೆ ಅದಾದ ಮೇಲೆ ಯಜ್ಞ ಆಹಾರ ತಪಸ್ಸು ಮತ್ತು ದಾನ ಇವೆಲ್ಲವನ್ನು ಮೂರು ಮೂರಾಗಿ ಹೇಳ್ತಾ ಬಂದಿದ್ದಾನೆ ಸಾತ್ವಿಕ ಶ್ರದ್ಧೆ ಮತ್ತು ರಾಜಸಿಕ ಶ್ರದ್ಧೆ ತಾಮಸಿಕ ಶ್ರದ್ಧೆ ಅಂತ ಕೊನೆಯಲ್ಲಿ ಎಷ್ಟೇ ಶ್ರದ್ಧೆಯಿಂದ ನಾವು ಮಾಡಿದಾಗ್ಯೂ ಸಹ ನಾವು ಮಾಡುವಂತಹ ಯಜ್ಞದಲ್ಲೋ ಅಥವಾ ದಾನದಲ್ಲೋ ತಪಸ್ಸಿನಲ್ಲೋ ತಪ್ಪಾಗುವ ಸಾಧ್ಯತೆ ಉಂಟು ಹಾಗೆ ತಪ್ಪಾಗಿ ಬಿಟ್ಟರೆ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಥವಾ ಇಲ್ವ ಅಂತ ಇದು ಆ ಅತ್ಯಂತ ಶ್ರದ್ಧಾವಂತನಾದವನ ಮನಸ್ಸನ್ನು ಕಾಡುವ ಪ್ರಶ್ನೆ ರಾಜಸಿಕ ತಾಮಸಿಕ ಸ್ವಭಾವದವರಿಗೆ ಈ ಪ್ರಶ್ನೆ ಬರೋದಿಲ್ಲ ನಾನು ಮಾಡಿದ್ದೇ ಸರಿ ಎನ್ನುವಂಥ ಭಾವನೆ ಅವರಿಗಿರ್ತದೆ ಶಾಸ್ತ್ರ ಯಾವಾಗಲೂ ಶಾಸ್ತ್ರವನ್ನು ಯಾರು ಅಕ್ಷರಶಃ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವರನ್ನು ಮನಸ್ಸಲ್ಲಿಟ್ಟುಕೊಂಡು ಹೆಚ್ಚೆಚ್ಚು ಉಪಾಯಗಳನ್ನು ಹೇಳುತ್ತೆ ಅಂತಹ ಈ ಪರಿಹಾರೋಪಾಯಗಳಲ್ಲಿ ಒಂದು ಈ ಇಪ್ಪತ್ತ ಮೂರನೆಯ ಶ್ಲೋಕ ಏನು ಹೇಳ್ತಾನೆ ಭಗವಂತ ಅಂದರೆ ನಾವು ಯಾವುದೇ ಪವಿತ್ರವಾದ ಕರ್ಮವನ್ನು ಮಾಡಲಿ ಆ ಕರ್ಮದಲ್ಲಿ ಆದಂತಹ ವೈಗುಣ್ಯ ಅಂದರೆ ದೋಷ ಅದು ಪರಮಾತ್ಮನ ನಾಮಸ್ಮರಣೆಯಿಂದ ಸಾದ್ಗುಣ್ಯವನ್ನು ಪಡೀತದೆ ಅಲ್ಲಾದಂಥ ದೋಷ ಪರಿಹಾರ ಆಗ್ತದೆ ಅದಕ್ಕೆ ವಿಶೇಷ ಗುಣ ಬಂದು ಸೇರ್ತದೆ ಅಂತ ಹೇಳಬೇಕು ಅದಕ್ಕೋಸ್ಕರ ಈ ಮುಂದಿನ ಶ್ಲೋಕ ಹೊರಟಿದೆ ಈ ಅಧ್ಯಾಯದ ಅತ್ಯಂತ ಸಾರಾತ್ಸಾರವಾದಂತಹ ಒಂದು ಶ್ಲೋಕ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತ ಬ್ರಾಹ್ಮಣಸ್ತ ವೇದಾಶ್ಚ ಯಜ್ಞಾಶ್ಚ ವಿಹಿ ಪುರ ಪರಬ್ರಹ್ಮವನ್ನು ಗುರುತಿಸುವಂತಹ ನಾಮ ನಿರ್ದೇಶನಗಳು ಮೂರು ಒಂದು ಓಂ ಮತ್ತು ಇನ್ನೊಂದು ತತ್ ಇನ್ನೊಂದು ಸತ್ ಈ ಬಗೆಯಾಗಿ ಆ ಪರಬ್ರಹ್ಮ ವಸ್ತುವನ್ನು ಸ್ಮರಿಸಿದ್ದಾರೆ ಈ ತ್ರಿವಿಧ ನಿರ್ದೇಶನದಿಂದ ಪೂರ್ವದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾದಿಗಳು ಮತ್ತು ವೇದಗಳು ಮತ್ತು ಯಜ್ಞಗಳು ಇವುಗಳ ಸೃಷ್ಟಿಯಾಯಿತು ಇದಿಷ್ಟು ಈ ಶ್ಲೋಕದ ಅರ್ಥ ಇಷ್ಟು ಹೇಳಿದ್ರಿಂದ ಈ ಶ್ಲೋಕಕ್ಕೆ ಏನೂ ಅರ್ಥ ಆಗೋದಿಲ್ಲ ಎಷ್ಟು ಗೊತ್ತಾಗ್ತದೆ ಅಂದರೆ ಬ್ರಹ್ಮ ವಸ್ತುವನ್ನು ನಿರ್ದೇಶನ ಮಾಡುವಂಥ ಮೂರು ಶಬ್ದಗಳಿವೆ ಓಂ ತತ್ ಸತ್ ಈ ಮೂರನ್ನೇ ಹೇಳ್ತಾ ಮತ್ತೆ ಮತ್ತೆ ಸ್ಮರಿಸ್ತಾ ಈ ಪ್ರಪಂಚದ ಸೃಷ್ಟಿಯನ್ನು ಅಂದರೆ ಬ್ರಾಹ್ಮಣಾದಿ ಈ ಸಮುದಾಯವನ್ನು ಇಡೀ ಮಾನವ ಸಮುದಾಯ ಅಂತ ಆದಿ ಶಬ್ದದಿಂದ ಎಲ್ಲವನ್ನು ಮತ್ತೆ ಮುಂದೆ ಮಾತನ್ನು ಹೇಳ್ತಾನೆ ಭಗವಂತ ವೇದಗಳನ್ನು ಯಜ್ಞಗಳನ್ನು ಸೃಷ್ಟಿ ಮಾಡಿದ ಅಂತ ಆ ವಿಚಾರವನ್ನು ಆಮೇಲೆ ನೋಡೋಣ ಈಗ ನಾವು ನೋಡಬೇಕಾದದ್ದು ಓಂ ತತ್ ಸತ್ ಅಂತ ಹಿಂದೆ ಗೀತೆಯ ಏಳನೇ ಅಧ್ಯಾಯದಲ್ಲಿ ಒಂದು ಮಾತು ಬಂದಿತ್ತು ಆ ಏಳನೇ ಅಧ್ಯಾಯದಲ್ಲಿ ಭಗವಂತ ಕೆಲವು ಶ್ಲೋಕಗಳಲ್ಲಿ ತನ್ನ ವಿಭೂತಿಗಳನ್ನು ತಿಳಿಸಿಕೊಟ್ಟಿದ್ದ ಆ ವಿಭೂತಿಗಳನ್ನು ತಿಳಿಸಿಕೊಡುವಂತಹ ಶ್ಲೋಕಗಳಲ್ಲಿ ಒಂದು ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವೇದೇಶು ಶಬ್ದ ಖೇ ಪೌರುಷ ನೃಷು ಅಂತ ಹೇಳಿದ್ದ ಪ್ರಣವ ಅಂದರೆ ಓಂಕಾರ ಓಂಕಾರ ಅಂದರೆ ಪ್ರಣವ ಹಾಗಾಗಿ ಆ ಓಂಕಾರದ ಬಗ್ಗೆ ಅಲ್ಲಿ ಹೇಳಿದ್ದ ಅಂದರೆ ಎಲ್ಲ ವೇದಗಳಲ್ಲೂ ನಾನು ಓಂಕಾರವಾಗಿದ್ದೇನೆ ಅಂತ ಆ ಮಾತಿನ ಅರ್ಥ ಹಿಂದೆ ನಾವು ನೋಡಿಕೊಂಡು ಅದು ಎಲ್ಲ ಕೇಳಿಕೊಂಡು ಬಂದಿದ್ದೇವೆ ಹಾಗಿದ್ರೆ ಓಂಕಾರ ಅಂದರೆ ಏನು ಅಂತ ಒಂದು ಪ್ರಶ್ನೆ ಇತ್ತೀಚೆಗೆ ಕೆಲವು ಸಂಘ ಸಂಸ್ಥೆಗಳು ಮಾತಿಗೆ ಮುನ್ನ ಹರಿ ಓಂ ಅಂತ ಹೇಳೋದನ್ನು ನಾವು ಕೇಳ್ತೇವೆ ಒಬ್ಬ ವ್ಯಕ್ತಿಯನ್ನು ಕಂಡ ತಕ್ಷಣವೂ ಹಾಗೆ ಹೇಳುತ್ತಾರೆ ಫೋನ್ ಮಾಡಿದಾಗಲೂ ಸಹ ಕೆಲಸಲ ಈ ಶಬ್ದವನ್ನು ಬಳಸ್ತಾರೆ ಏನಿದ್ದರೂ ಈ ಶಬ್ದ ಕೇವಲ ನಮ್ಮ ಕಿವಿಯ ಮೇಲೆ ಬಿದ್ದರೆ ಸಾಕೆ ಅಥವಾ ಇದರ ಅರ್ಥವನ್ನು ಏನಾದರೂ ನಾವು ತಿಳಿದುಕೊಳ್ಬೇಕಾ ಅಂಥ ಒಂದು ಪ್ರಶ್ನೆ ಆ ಹಿನ್ನೆಲೆಯಲ್ಲಿ ನಮ್ಮವರು ಓಂಕಾರವನ್ನು ಇಡೀ ವೈದಿಕ ಸಾಹಿತ್ಯದ ಬೀಜ ಅಂತ ಕರೆದರು ಅಂದರೆ ಈ ವೇದ ಸಮುದಾಯದ ಎಸ್ಸೆನ್ಸ್ ಇರೋದೆಲ್ಲ ಈ ಓಂಕಾರದಲ್ಲಿ ಇದರ ಅರ್ಥವನ್ನು ವಿವರಣೆ ಮಾಡೋದಕ್ಕಿಂತ ಮೊದಲು ನಾನು ಒಂದೆರಡು ಮಾತನ್ನು ಹೇಳಬೇಕು ಓಂಕಾರ ಅನ್ನೋದು ವೇದ ವೃಕ್ಷದ ಬೀಜ ಅದನ್ನು ನಾವು ಮರಿಬಾರ್ದು ಬೀಜದಲ್ಲಿ ಆ ವೃಕ್ಷ ಏನೇನು ಕೊಡುತ್ತೋ ನಮಗೆ ಆ ಎಲ್ಲ ಫಲಭಾಗದ ಅತ್ಯಂತ ಸಂಕ್ಷೇಪ ರೂಪ ಬೀಜದಲ್ಲಿ ಇರುತ್ತೆ ಅದರಿಂದ ಬೀಜ ಅಂದರೆ ಏನು ಆ ಮರದ ಸಾರಾತ್ ಸಾರವಾದ ಭಾಗ ಅರ್ಥ ಹಾಗಾಗಿ ಓಂಕಾರ ಎನ್ನುವುದು ಅದು ವೇದವೃಕ್ಷದ ಬೀಜ ಅಂತಂದರೆ ಇಡೀ ವೈದಿಕ ಸಾಹಿತ್ಯದಲ್ಲಿ ಏನೆಲ್ಲ ಉಂಟೋ ಅದು ಎಲ್ಲವುದೂ ಸಹ ಸಂಕ್ಷೇಪವಾಗಿ ಈ ಓಂಕಾರದಲ್ಲಿ ಇರಬೇಕು ಅಷ್ಟು ಹಿನ್ನೆಲೆಯಲ್ಲಿ ಓಂಕಾರ ಅದರ ವಿಸ್ತೃತ ರೂಪವೇ ವ್ಯಾಹೃತಿ ವ್ಯಾಹೃತಿ ಅಂದರೆ ಭೂಹು ಭುವಹ ಸುವಃ ಅಂತ ಮೂರು ಪದಗಳು ಓಂಕಾರದ ನೆಕ್ಸ್ಟ್ ಅದರ ವಿಸ್ತೃತ ರೂಪ ವ್ಯಾಹೃತಿ ಈ ವ್ಯಾಹೃತಿಯ ವಿಸ್ತೃತ ರೂಪವೇ ಗಾಯತ್ರಿ ಗಾಯತ್ರಿಯ ವಿಸ್ತೃತ ರೂಪವೇ ಪುರುಷ ಸೂಕ್ತ ಪುರುಷ ಸೂಕ್ತದ ವಿಸ್ತೃತ ರೂಪವೇ ಸಮಗ್ರ ವೇದ ಸಾಹಿತ್ಯ ಈ ಕ್ರಮದಲ್ಲಿ ನಾನು ಹೇಳಿದೆ ಅದನ್ನು ಹೀಗೆ ವಿಲೋಮ ಪದ್ಧತಿಯಲ್ಲೂ ಹೇಳಬಹುದು ವೈದಿಕ ಸಾಹಿತ್ಯದ ಸಂಕ್ಷೇಪ ರೂಪ ಪುರುಷ ಸೂಕ್ತ ಅದರ ಸಂಕ್ಷೇಪ ರೂಪ ಗಾಯತ್ರಿ ಅದರ ಸಂಕ್ಷೇಪ ರೂಪ ವ್ಯಾಹೃತಿ ಅದರ ಸಂಕ್ಷೇಪ ರೂಪ ಓಂಕಾರ ಹೀಗಾದರೂ ಹೇಳಬಹುದು ಈ ಮಧ್ಯದಲ್ಲಿ ಆ ವ್ಯಾಹೃತಿಯನ್ನೆಲ್ಲ ಬಿಟ್ಟುಬಿಡೋಣ ಓಂಕಾರ ಅನ್ನೋದು ಇಡೀ ವೈದಿಕ ಸಾಹಿತ್ಯದ ವೇದ ಸಾಹಿತ್ಯದ ಬೀಜ ಅಂತ ನಾನು ಹೇಳಿದೆ ಅದು ಹೇಗೆ ನೀವು ಹೇಳ್ತೀರಿ ಅಂತ ನಾವು ನಂಬಬೇಕು ಅಥವಾ ಏನಾದಕ್ಕೆ ಆಧಾರ ಉಂಟು ಅಂತ ಅಲ್ಲಿ ಕುಳಿತಂತಹ ನಿಮಗೆ ಈ ಸಂಶಯ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವುದರ ಮೂಲಕ ಆ ಓಂಕಾರದ ಅರ್ಥವನ್ನು ತಿಳ್ಕೊಳ್ಳೋಣ ಓಂಕಾರ ಇದು ಸಮಷ್ಟಿಯಾಗಿ ಒಂದು ಅಕ್ಷರ ಇದನ್ನು ಬಿಡಿಸಿದರೆ ಏನಾಗುತ್ತೆ ಅಂದರೆ ಅ ಉ ಮತ್ತು ಮ ಸ್ವಲ್ಪ ಈ ಸಂಧಿ ವ್ಯಾಕರಣದ ಗಂಧ ಗೊತ್ತಿದ್ದವರಿಗೂ ಅರ್ಥ ಆಗತ್ತೆ ಅಕಾರದ ಮುಂದೆ ಉಕಾರ ಬಂದರೆ ಗುಣಸಂಧಿ ಅನ್ನುವಂಥ ಒಂದು ಸಂಧಿಯ ನಿಯಮದ ಪ್ರಕಾರ ಅದು ಓಕಾರ ಆಗ್ತದೆ ಅಂತ ಅ ಉ ಸೇರಿಸಿದ್ರೆ ಏನಾಗುತ್ತೆ ಓ ಈಗ ಗಂಗಾ ಪ್ಲಸ್ ಉದಕಂ ಅಂತಿದರೆ ಗಂಗೋದಕಂ ಅಂತ ಆಗ್ತದೆ ಅಲ್ವಾ ಅಲ್ಲಿಗೆ ಅಕಾರದ ಮುಂದೆ ಉಕಾರ ಇದ್ದರೆ ಅದು ಓಕಾರ ಆಗ್ತದೆ ಅಂತ ಮತ್ತೆ ಒಂದು ಮಕಾರ ಉಂಟಲ್ಲ ಅಂದರೆ ಮಕಾರ ಉಂಟು ಮಕಾರ ಎನ್ನುವುದು ಅದು ಅನುಸ್ವಾರ ಹ್ ಅಂತೇವಲ್ಲ ಅದು ಹೀಗೆ ಅಂತ ಅಲ್ಲಿ ಎಷ್ಟು ಅಕ್ಷರ ಇದ್ದಂಗಾಯಿತು ಅಕಾರ ಉಕಾರ ಮಕಾರ ಇದು ಓಂಕಾರದ ಒಳಗಿರುವಂತಹ ಮೂರು ಬಿಡಿ ಭಾಗಗಳು ಅಕಾರ ಏನು ಹೇಳುತ್ತೆ ಅಂದರೆ ಪೂರ್ತಿ ಋಗ್ವೇದವನ್ನು ಅದು ಪ್ರತಿನಿಧಿಸುತ್ತೆ ಅಕಾರ ಎಂಟೈರ್ ಋಗ್ವೇದದ ಪ್ರತಿನಿಧಿ ಅಕಾರ ಯಾಕೆ ಅಂದರೆ ಋಗ್ವೇದ ಪ್ರಾರಂಭ ಆಗುವುದೇ ಅಕಾರದಿಂದ ಅಗ್ನಿಮೀಳೆ ಪುರೋಹಿತ ಯಜ್ಞಸ ದೇವ ಮೃತ್ಯುಜಂ ಹೋತಾರಂತ್ನಧಾತಮಂ ಇದು ಋಗ್ವೇದದ ಮೊದಲ ಪ್ರಾರಂಭ ಅಗ್ನಿ ಮೊದಲ ಅಕ್ಷರ ಯಾವುದು ಹಾಗಾಗಿ ಅಕಾರ ಇಂಡಿಕೇಟ್ಸ್ ಎಂಟೈರ್ ಋಗ್ವೇದ ಆಯಿತು ಈ ಋಗ್ವೇದ ಮುಕ್ತಾಯ ಆಗುವುದು ಎಲ್ಲಿ ಅಂದರೆ ಆ ಋಗ್ವೇದದ ಕೊನೆಯ ಭಾಗ ಸಹ ಸತಿಹಿ ಅಂತ ಇಕಾರದಲ್ಲಿ ಮುಕ್ತಾಯ ಆಗುತ್ತೆ ಅಕಾರದಿಂದ ಇಕಾರದವರೆಗಿನ ಎಲ್ಲ ಭಾಗವೂ ಋಗ್ವೇದ ಅಂತ ಅಥವಾ ಇಡೀ ಋಗ್ವೇದವನ್ನು ಪ್ರತಿನಿಧಿಸುವ ಎರಡು ಅಕ್ಷರಗಳು ಅಕಾರ ಇಕಾರ ಇಕಾರದಲ್ಲಿ ಮುಗಿಯತ್ತೆ ಅದು ಮುಗಿದ ತಕ್ಷಣವೇ ಮತ್ತು ಪುನಃ ಯಜುರ್ವೇದ ಪ್ರಾರಂಭ ಆಗಬೇಕಲ್ಲ ಆ ಯಜುರ್ವೇದ ಪ್ರಾರಂಭ ಆಗುವುದು ಪುನಃ ಇಕಾರದಿಂದಲೇ ಪಾಯವಸ್ಥ ದೇವೋವಸ್ಥ ವಿತಾ ಪ್ರಾರ್ಪಯತು ಅಂತ ಪ್ರಾರಂಭ ಆಗುತ್ತೆ ಅಕಾರದಿಂದ ಪ್ರಾರಂಭ ಆಯಿತು ಋಗ್ವೇದ ಇಕಾರದಲ್ಲಿ ಮುಗೀತು ಅದು ಯಾವ ಅಕ್ಷರದಲ್ಲಿ ಮುಕ್ತಾಯವಾಯಿತೋ ಅದೇ ಅಕ್ಷರದಿಂದಲೇ ಯಜುರ್ವೇದ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಯಿತು ಮತ್ತೆ ಅದು ಮುಗಿಯೋದು ಎಲ್ಲಿ ಅಂದರೆ ಅದು ಮುಗಿಯೋದು ಉಕಾರದಲ್ಲಿ ಸಮುದ್ರೋ ಬಂಧು ಅಂತ ಕೊನೆಯ ಶಬ್ದ ಬಂಧು ಅನ್ನೋಲ್ಲಿ ಏನುಂಟು ಕೊನೆಯ ಸ್ವರ ಓವೆಲ್ ಉ ಅಲ್ಲಿಗೆ ಅಕಾರದಿಂದ ಪ್ರಾರಂಭ ಮಾಡಿ ಉಕಾರದವರೆಗೆ ಹೇಳಿದರೆ ಇದೊಂಥರ ಅಬ್ರಿವಿಯೇಷನ್ ಹೇಳಿದರೆ ಏನು ಹೇಳಿದಂಗಾಯಿತು ಋಗ್ವೇದ ಯಜುರ್ವೇದ ಪೂರ್ತಿ ಬಂದಂಗಾಯಿತು ಮತ್ತೆ ಒಂದು ಮಕಾರ ಉಂಟಲ್ಲ ಅಂದರೆ ಅದೇ ಆ ಮಕಾರವೇ ಸಾಮ ಮಕಾರ ಅಂದರೆ ಏನು ಸಾಮ ಗಾನ ಅಂತ ಊ ಅಂತಾಯಿತು ಊ ಗಾನ ಅದು ಸಾಮದ ಪ್ರತೀಕ ಹಾಗಾಗಿ ಓಂಕಾರ ಅಂದರೆ ಋಗ್ವೇದ ಮತ್ತು ಯಜುರ್ವೇದ ಮತ್ತು ಸಾಮವೇದ ಈ ಮೂರು ವೇದಗಳ ಪ್ರತಿನಿಧಿಯಾದ ಬೀಜಭೂತವಾದ ಒಂದು ಅಕ್ಷರ ಅಂದರೆ ಏನು ಹೇಳಿದಂಗಾಯಿತು ನಿಮಗೆ ಮೂರು ವೇದವನ್ನು ಓದಿದರೆ ಏನು ಸಿಗತ್ತೋ ಅದರ ಸಂಕ್ಷೇಪ ರೂಪ ಓಂಕಾರವನ್ನು ನೀವು ಸ್ಮರಣೆ ಮಾಡಿದರೆ ಅದು ಸಿಗತ್ತೆ ಅಂತ ಆದರೆ ಎಲ್ಲರಿಗೂ ಅಲ್ಲ ಅದು ಇಡೀ ವೈದಿಕ ಸಾಹಿತ್ಯದ ಬೀಜವಾದ್ದರಿಂದಲೇ ಯತಿಗಳಿಗೆ ಅದನ್ನು ವಿಶೇಷವಾಗಿ ಹೇಳ್ತಾರೆ ಅವರಿಗೆ ಜಪ ಅಂದರೆ ಅದೇನೆ ಹಾಗಾಗಿ ಯಾಕೆ ಅದು ಎಸ್ಸೆನ್ಸ್ ಸಾರಾತ್ ಅದು ಇಡೀ ವೇದದ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಅಕಾರ ಉಕಾರ ಮತ್ತು ಮಕಾರ ಇಷ್ಟನ್ನು ನಾವು ನೋಡಿದ್ವಿ ವೇದದ ಬೀಜಭೂತವಾದ ಅಕ್ಷರ ಇದು ಒಂದು ಅರ್ಥ ಮತ್ತು ಇಷ್ಟೇ ಅರ್ಥನೋ ಅಂದರೆ ಇದಕ್ಕಿನ್ನೂ ಅರ್ಥಗಳಿವೆ ಏನು ಅಂದರೆ ಇದು ಅವಸ್ಥಾತ್ರಯವನ್ನು ಸಹ ಹೇಳುತ್ತೆ ಅವಸ್ಥಾತ್ರಯ ನಮಗೆ ಅವಸ್ಥಾತ್ರಯ ಗೊತ್ತಿಲ್ಲ ಅವಸ್ಥೆ ಗೊತ್ತು ನಮಗೆ ಏನು ದುರವಸ್ಥೆ ರೀ ಅಂತ ಏನೇನೆಲ್ಲ ಹೇಳ್ತೇವಲ್ಲ ಅಂತ ಪ್ರತಿಯೊಬ್ಬ ಮನುಷ್ಯನ ಜೀವನವು ಹಾದು ಹೋಗುವುದು ಮೂರು ಅವಸ್ಥೆಗಳಲ್ಲಿ ಎಚ್ಚರಾದ ಅವಸ್ಥೆ ಕನಸಿನ ಅವಸ್ಥೆ ಮತ್ತು ಗಾಢ ನಿದ್ರೆಯ ಅವಸ್ಥೆ ಇನ್ನೊಂದು ತುರಿಯಾವಸ್ಥೆ ಅಂತ ಒಂದು ಉಂಟು ಅದು ನಮ್ಮ ಅನುಭವಕ್ಕೆ ಬಂದಿಲ್ಲ ಇನ್ನೂ ಸಹ ಹಾಗಾಗಿ ಈ ಮೂರು ಅವಸ್ಥೆ ಗಳನ್ನೂ ಸಹ ಇದು ತಿಳಿಸಿಕೊಡುತ್ತೆ ಯಾವುದು ಓಂಕಾರ ಎನ್ನುವುದು ಏನು ಹೇಳುತ್ತೆ ಅಂದರೆ ನೋಡಿ ಎಚ್ಚರದಲ್ಲಿ ಓಂಕಾರದಲ್ಲಿ ಮತ್ತು ಪುನಃ ಈ ಅಕಾರ ಉಕಾರ ಮಕಾರ ನಾವು ಬಿಡುವಾಗಿಲ್ಲ ಯಾವುದೇ ವಿಷಯ ಹೇಳಿಪ್ಪಂದರೂ ಸಹ ಅದು ಬೇಕೇ ಬೇಕು ಅಕಾರ ಉಕಾರ ಮಕಾರ ಈ ಇಲ್ಲಿರುವ ಅಕಾರ ಏನು ಹೇಳುತ್ತೆ ಅಂದರೆ ಅದು ಜಾಗ್ರದ ಅವಸ್ಥೆಯನ್ನು ಎಚ್ಚರದ ಅವಸ್ಥೆಯನ್ನು ಹೇಳುತ್ತೆ ಇಲ್ಲೆಲ್ಲ ಅಬ್ರಿವಿಯೇಷನ್ಗಳು ಅದರ ಆ ಬೀಜಾಕ್ಷರಗಳು ಕೆಲಸ ಮಾಡ್ತವೆ ಎಚ್ಚರ ಅಂದರೆ ಏನು ಎಚ್ಚರ ಅಂದರೆ ಜಡವಸ್ತುಗಳಿಗೂ ನಮ್ಮ ಮನಸ್ಸಿಗೂ ಒಂದು ಸಂಬಂಧ ನಮ್ಮ ಮನಸ್ಸು ಜಡವಸ್ತುಗಳ ಜೊತೆಗೆ ಹೋಗಿ ಸೇರಿಕೊಳ್ಳುವುದೇ ಈ ಎಚ್ಚರದ ಸ್ಥಿತಿ ನಾನು ಇದನ್ನು ನೋಡಿದೆ ಅಂದರೆ ಏನಂತ ಅರ್ಥ ನನ್ನ ಕಣ್ಣು ಇದರ ಜೊತೆಗೆ ಹೋಗಿ ಸೇರಿತು ಅದರ ಹಿಂದೆ ಮನಸ್ಸು ಹೋಗಿ ಅದನ್ನು ಅಂಟ್ಕೊಂಡಿತು ಆ ಮನಸ್ಸನ್ನು ಒಳಗಿನಿಂದ ಆತ್ಮವಸ್ತು ಪ್ರೇರಣೆ ಮಾಡಿತು ಇಷ್ಟರ್ಥ ಅಲ್ವಾ ಹಾಗಾಗಿ ಎಚ್ಚರ ಅಂದ ತಕ್ಷಣ ಹೊರಗಿನ ವಸ್ತುಗಳ ಜೊತೆಗೆ ಇರುವ ಸಂಬಂಧ ಇಷ್ಟ ಇಷ್ಟನ್ನು ಸಂಸದ ಒಂದು ಶಬ್ದ ಹೇಳುತ್ತೆ ಅಂದರೆ ಆಪ್ತಿ ಆಪ್ತಿ ಅಂದರೆ ಆ ಹೊರಗಿನ ವಸ್ತುಗಳ ಜೊತೆಗೆ ಸಂಬಂಧ ಆ ಹೊರಗಿನ ವಸ್ತುಗಳ ಜೊತೆಗೆ ಸಂಬಂಧ ಆಗುವುದು ಯಾವ ಅವಸ್ಥೆಯಲ್ಲಿ ಜಾಗ್ರದ ಅವಸ್ಥೆಯಲ್ಲಿ ಅಂದರೆ ಎಚ್ಚರ ಅವಸ್ಥೆಯಲ್ಲ ಆದ್ದರಿಂದ ಅ ಈಸ್ ಈಕ್ವಲ್ ಟು ಆಪ್ತಿ ಅಂತ ಅರ್ಥ ಅಂದರೆ ಹೊರಗಿನ ವಸ್ತುಗಳ ಜೊತೆಗೆ ಹೊಂದಾಣಿಕೆ ಆಗುವುದು ಅಂತಷ್ಟು ಅರ್ಥ ಆಯಿತು ಮತ್ತು ಉಕಾರ ಉಂಟು ಉಕಾರ ಅಂದರೆ ಏನು ಉಕಾರ ಅಂದರೆ ಉ ಇಟ್ ಇಂಡಿಕೇಟ್ಸ್ ಉತ್ಕರ್ಷ ಉತ್ಕರ್ಷ ಅಂದರೆ ಎಳೆಯೋದು ಅಂತ ಅರ್ಥ ನಾವು ಎಲ್ಲವನ್ನೂ ಬಿಡೋಣ ಅಂತ ನಿದ್ದೆ ಮಾಡ್ತೇವೆ ನಿದ್ರೆಯೇ ಬರಲಿ ಅಂತ ನಾವು ಇಷ್ಟಪಡ್ತೇವೆ ಆದರೆ ಒಳಗಿನಿಂದ ನಮ್ಮ ಮನಸ್ಸು ಯಾವುದೋ ಒಂದು ಸನ್ನಿವೇಶನ ಇಟ್ಕೊಂಡು ತಾನೇ ಒಂದು ಕನಸಾಗತ್ತೆ ಅಂದರೆ ಆ ಕನಸನ್ನು ನೋಡುವುದೂ ಅದೇ ಕನಸನ್ನು ತೋರಿಸುವುದೂ ಅದೇ ಕನಸಿನ ವಸ್ತುಗಳೂ ಅದೇ ಇದು ಆಗುವ ಹಾಗೆ ಉತ್ಕರ್ಷ ಒಳಗಿನಿಂದ ಎಳೆದು ಈ ಸಿನಿಮಾ ತೋರಿಸ್ತಾನಲ್ಲ ಒಬ್ಬ ಹೂ ಈಸ್ ದಟ್ ಪರ್ಸನ್ ಆ ಕನಸನ್ನು ತೋರಿಸ್ತಾನಲ್ಲ ಅವನೇ ಉ ಅವನ ಹೆಸರು ಉ ಉತ್ಕರ್ಷ ಅದರ ವಿಸ್ತೃತ ರೂಪ ಎಳೆದು ತೋರಿಸ್ಬಿಡ್ತಾನೆ ನಾವು ಬೇಡಬೇಡ ಅಂದರೂ ಕನಸು ಬೀಳತ್ತೆ ಕೆಲವು ಸಲ ಬೇಕಾದ್ದು ಕೆಲವು ಸಲ ಬೇಡದೆ ಇರುವಂಥದ್ದು ಆಯಿತು ಎಚ್ಚರ ಆಯಿತು ಮತ್ತು ಕನಸಾಯಿತು ಮತ್ತು ಮಕಾರ ಉಂಟಲ್ಲ ಮಕಾರ ಅಂದರೆ ಏನು ಅದೇ ಗಾಢನಿದ್ರೆಯನ್ನು ಪ್ರತಿನಿಧಿಸುವಂಥದ್ದು ಗಾಢನಿದ್ರೆಯಲ್ಲಿ ನಮಗೆ ಏನಾಗುತ್ತೆ ಯಾವುದರ ಅರಿವು ಇರೋದಿಲ್ಲ ಅಲ್ವಾ ನಮ್ಮ ಇಂದ್ರಿಯಗಳು ಮನಸ್ಸು ಎಲ್ಲವುದೂ ಸಹ ಆ ಆತ್ಮವಸ್ತುವಿನಲ್ಲಿ ಮರ್ಜಾಗಿ ಬಿಡ್ತವೆ ಅದನ್ನೇ ಮಾನಂ ಅಂತ ಮ ಇಂಡಿಕೇಟ್ಸ್ ಮಾನಂ ಮಾನಂ ಮೀನ್ಸ್ ಮರ್ಜ್ ಅಂತ ಮರ್ಜ್ ಆಗೋದು ಅಂದ್ರೆ ಏನು ಅಂತರ್ಭಾವ ಇಂದ್ರಿಯಗಳೆಲ್ಲ ಆತ್ಮವಸ್ತುವಿನ ಜೊತೆಗೆ ಸೇರಿ ವಿಶ್ರಾಂತಿಯನ್ನು ಪಡಿತಾ ಇರ್ತವೆ ಅಲ್ಲಿಗೆ ಆಪ್ತಿ ಮತ್ತು ಉತ್ಕರ್ಷ ಮತ್ತು ಮಾನಂ ಅಂತರ್ಭಾವ ಈ ಮೂರು ಅಕ್ಷರಗಳು ಇಲ್ಲಿ ಮೂರು ಅವಸ್ಥೆಗಳನ್ನು ಹೇಳ್ತವೆ ಅಂದರೆ ಓಂಕಾರ ಏನು ಹೇಳುತ್ತೆ ಅಂದರೆ ನೋಡು ಇಡೀ ಓಂಕಾರ ಅಂದರೆ ನಿನಗೆ ಎಚ್ಚರವನ್ನು ಕೊಟ್ಟು ಪ್ರಪಂಚದ ಅರಿವು ಬರುವ ಹಾಗೆ ಮಾಡುವುದು ಯಾವುದೋ ಅದು ಓಂಕಾರ ಒಳಗಿನಿಂದ ಯಾವುದೋ ನಿನಗೆ ಕನಸನ್ನು ತೋರಿಸುತ್ತೋ ಅದು ಓಂಕಾರ ಕೊನೆಗೆ ಇಂದ್ರಿಯಗಳನ್ನೆಲ್ಲ ಯಾವುದು ಒಳಗೆ ಅಂತರ್ಭಾವ ಮಾಡಿಬಿಡುತ್ತೋ ಅದು ಓಂಕಾರ ಇದು ಎರಡನೇ ಅರ್ಥ ಓಂಕಾರ ಅನ್ನೋದಕ್ಕೆ ಅವಸ್ಥಾತ್ರಯ ನೋಡಿ ಇದೆಲ್ಲ ಬೇರೆ ಯಾರ ವಿಚಾರವನ್ನು ಹೇಳೋದಿಲ್ಲ ನಮ್ಮದೇ ವಿಚಾರ ಹೇಳೋದು ಮತ್ತೆ ಇಷ್ಟೇ ಅಲ್ಲ ಕಾಲತ್ರಯವನ್ನು ಹೇಳುತ್ತೆ ಇದು ಅಂದ್ರೆ ಏನು ಅಂದರೆ ಭೂತಕಾಲ ಅಂತ ಹೇಗ್ರಿ ಅಂದರೆ ಅತೀತ ಅತೀತ ಅಂದರೆ ಏನು ಕಳೆದಿದ್ದು ಅಂದರೆ ಅತೀತ ಕಳೆದದ್ದು ಕಳೆದಿದ್ದೇನು ಭೂತಕಾಲ ಮತ್ತು ಹೂ ಅಂದರೆ ಅದೇ ಹತ್ತಿರ ಬಂದದ್ದು ಉಪಾಗತ ಹೂ ಇಂಡಿಕೇಟ್ಸ್ ಉಪಾಗತ ಉಪಾಗತ ಅನ್ನಲ್ಲಿರೋ ಉಕಾರ ಸೇರಿಸ್ಕೊಳ್ಳಿ ಏನಾಗುತ್ತೆ ಹತ್ತಿರ ಬಂದದ್ದು ಹತ್ತಿರ ಬಂದದ್ದು ಯಾವುದು ವರ್ತಮಾನ ಕಾಲ ಭೂತ ವರ್ತಮಾನ ಮತ್ತು ಮಕಾರ ಅಂದರೆ ಮೇಯ ಅಂದರೆ ಮುಂದಾಗುವುದು ಅಂತ ಹೇಳುವಂಥ ಶಬ್ದ ಮೇಯ ಅಂದರೆ ಭವಿಷ್ಯತ್ಕಾಲ ಅಲ್ಲಿಗೆ ಭೂತ ಮತ್ತು ವರ್ತಮಾನ ಮತ್ತು ಭವಿಷ್ಯ ಈ ಮೂರನ್ನೂ ಪ್ರತಿನಿಧಿಸುತ್ತೆ ಓಂಕಾರ ಒಂದು ಅಕ್ಷರದಲ್ಲಿ ಎಷ್ಟೆಲ್ಲ ಅರ್ಥ ನೋಡಿ ಇಂಥದ್ದು ಇದ್ದರೆ ಅದು ಭಾರತೀಯ ತತ್ವಶಾಸ್ತ್ರದ ಪದಗಳಲ್ಲಿ ಮಾತ್ರ ಇನ್ನೆಲ್ಲೂ ಸಿಗೋಲ್ಲ ಇವು ಆಯಿತು ಇಷ್ಟಕ್ಕೆ ಮುಗಿದಿಲ್ಲ ಮೂರು ಅರ್ಥ ನಾವು ನೋಡಿದ್ವಿ ಈಗ ಮತ್ತೆ ಇನ್ನೇನು ಅರ್ಥ ಉಂಟು ಅಂದರೆ ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುತ್ತೆ ಇದು ಅ ಅಂದರೆ ಅಸಭುವಿ ಅಂತ ಒಂದು ಧಾತು ಉಂಟು ಅಸಭುವಿ ಅಸ ಅಂದರೆ ಇರುವುದು ಅಂತ ಸಮಸ್ಯದಲ್ಲಿ ಅಸ್ತಿ ಅಂತ ಹೇಳ್ತೇವಲ್ಲ ಇದೇ ಅಂತ ಆ ಅಸಭುವಿ ಅನ್ನುವ ಧಾತುವಿನಲ್ಲಿರುವ ಮೊದಲ ಅಕ್ಷರ ಅ ಅಂದರೆ ಈ ಪ್ರಪಂಚ ಇರುವ ಹಾಗೆ ಪಾಲನೆ ಮಾಡುವವನು ಯಾರು ಅವನೇ ವಿಷ್ಣು ಅ ಇಂಡಿಕೇಟ್ಸ್ ವಿಷ್ಣು ಮೇಲೆ ಉ ಹೂ ಅಂದರೆ ಹಿಂದೆ ನಾನು ಉತ್ಕರ್ಷ ಅಂತ ಹೇಳಿದ್ದೆ ಈಗ ಬೇರೆ ಶಬ್ದ ಉದ್ಗಮ ಉದ್ಗಮ ಅಂದರೆ ಸೃಷ್ಟಿಯಾಗೋದು ಅಂತ ಯಾವನಿಂದ ಸೃಷ್ಟಿ ಆಗತ್ತೋ ಈ ಪ್ರಪಂಚ ಯಾವನು ಮಾಡ್ತಾನೋ ಅವನೇ ಉ ಯಾರು ಬ್ರಹ್ಮ ಆಯ್ತಲ್ಲ ಅವನು ಪಾಲನೆ ಮಾಡ್ತಾನೆ ಇವನು ಸೃಷ್ಟಿ ಮಾಡ್ತಾನೆ ಇನ್ನೊಬ್ಬ ಇದ್ದಾನೆ ಇದು ವೇಸ್ಟು ಅಂತ ಅನ್ನಿಸ್ದಾಗ ಅದನ್ನು ಮುಗಿಸ್ತಾನೆ ಏನು ಹಾಗಿದ್ರೆ ಮ ಅಂದರೆ ಮಾನಂ ಮಾನಂ ಅಂದರೆ ಬಹಳಷ್ಟು ಅರ್ಥ ಉಂಟು ಮಾನ ಅಂದರೆ ಅಳತೆ ಅಂತ ಒಂದು ಅರ್ಥ ಜ್ಞಾನ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಉಂಟು ಅದಕ್ಕೆ ಲಯಹ ಅಂತ ಮ ಇಂಡಿಕೇಟ್ಸ್ ಲಯಹ ಮಾನಂ ಅಲ್ಲಿ ಏನು ಆಯಿತು ಊ ಅಂದರೆ ಅ ಅಂದರೆ ವಿಷ್ಣು ಉ ಅಂದರೆ ಬ್ರಹ್ಮ ಮತ್ತು ಮಾ ಅಂದರೆ ಶಿವ ಈಶ್ವರ ರುದ್ರ ಹಾಗಾಗಿ ಬ್ರಹ್ಮ ವಿಷ್ಣು ರುದ್ರ ಈ ಮೂರರ ಪ್ರತಿನಿಧಿಯಾದ ಸಮಷ್ಟಿಯಾದ ಅಕ್ಷರ ಓಂಕಾರ ಇಷ್ಟೇ ಅಲ್ಲ ಮತ್ತು ಐದನೇ ಅರ್ಥ ಅಕಾರ ಅಂದರೆ ಏನು ಅಕಾರ ಅಂದರೆ ಅಕಾರ ಅಂದರೆ ನೋಡಿ ಧರ್ಮ ಅದರಿಂದ ಅಸೇರಿಸ್ಬಿಟ್ರೆ ಅಧರ್ಮ ಅಂದರೆ ಧರ್ಮ ಅಲ್ಲ ಅಂತ ಅರ್ಥ ಅಲ್ವಾ ಕ್ಷತ್ರಿಯ ಅಕ್ಷತ್ರಿಯ ಅಂದರೆ ಕ್ಷತ್ರಿಯ ಅಲ್ಲ ಅಂತ ಘಟ ಅಘಟಃ ಮಡಕೆ ಅಲ್ಲ ಅಂತ ಅರ್ಥ ಅಲ್ಲಿಗೆ ಅಂದ್ರೆ ಏನು ಅಂದ್ರೆ ಅ ಅಂದರೆ ಅಲ್ಲ ಅಂದರೆ ಅಲ್ಲ ಅಲ್ರಿ ಯಾವುದಲ್ಲ ಅಂದರೆ ಈವರೆಗೆ ದೇವರು ಅಂದರೆ ನೀನು ಏನೇನು ಎಲ್ಲ ಅಂದ್ಕೊಂಡಿದ್ದೀಯಲ್ಲ ಅದು ಯಾವುದೂ ದೇವರು ಅಲ್ಲ ಅಲ್ಲ ಹಾಗಿದ್ರೆ ನಾವು ಅವನಿಗೆ ಅಲ್ಲ ಅಂತಲೇ ಕರೆದುಬೋಣ ಅಥರ್ವಣ ವೇದ ಅವನನ್ನು ಅಲ್ಲ ಅಂತಲೇ ಕರೀತದೆ ನಾವು ಹೇಳಿದ್ದನ್ನು ಕೇಳಿಕೊಂಡು ಅವರು ಇವಾಗ ಎಲ್ಲರೂ ಮೈಕ್ ಹಾಕೊಂಡು ಹೇಳ್ತಾರೆ ಅಷ್ಟೇ ಅಲ್ಲ ಹಾಗಿದ್ರೆ ಯಾಕೆ ಈ ಮಾತನ್ನು ಹೇಳುತ್ತೆ ಅಂದರೆ ನಮಗೆ ದೇವರು ಅಂದರೆ ಏನು ನಮ್ಮ ಮನೆಯ ಪೀಠದಲ್ಲಿರುವ ವಿಗ್ರಹಗಳು ಮಾತ್ರ ದೇವರು ನಾನು ಪದೇ ಪದೇ ಹೇಳ್ತೇನೆ ಈ ಮಾತನ್ನು ಪಕ್ಕದ ಮನೆಯವರ ದೇವರ ಪೀಠದಲ್ಲಿದ್ದದ್ದು ದೇವರಲ್ಲ ಮತ್ತೆ ನಾವು ದೇವರಿಗೆ ಏನೇನೋ ಒಂದು ಕಲ್ಪನೆ ಕೊಟ್ಟಿದ್ದೇವೆ ಆ ಆಕಾರದಲ್ಲಿ ಬಂದರೆ ಮಾತ್ರ ದೇವರು ನಮಗೆ ಗೊತ್ತಿಲ್ಲದೇ ಇರುವ ಆಕಾರದಲ್ಲಿ ಏನಾದರೂ ಬಂದುಬಿಟ್ರೆ ಅವನನ್ನು ಹೊಡೆದು ನಾವು ನಮಗೊಂದು ಸಿಂಪಲ್ ಸತ್ಯ ಗೊತ್ತಿಲ್ಲ ಭಗವಂತ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅಂತ ಇಡೀ ಉಪನಿಷತ್ ಸಾಹಿತ್ಯ ಹೇಳುತ್ತೆ ಅವನು ನಿರಾಕಾರ ಆದದ್ದರಿಂದಲೇ ತಾನು ಬಯಸಿದ ಆಕಾರದಲ್ಲಿ ಬರಬಲ್ಲ ಸಿಂಪಲ್ ಆದ ವಿಚಾರ ಇದು ಅದು ನಾವು ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾವುದಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇರುತ್ತೋ ಅದು ಬೇರೆ ಬೇರೆ ಆಕಾರ ತಾಳೋದಕ್ಕೆ ಆಗೋದಿಲ್ಲ ಯಾವುದಕ್ಕೆ ನಿರ್ದಿಷ್ಟವಾದ ಆಕಾರವೇ ಇಲ್ಲವೋ ನಿರ್ದಿಷ್ಟವಾದ ಶೇಪೇ ಇಲ್ಲವೋ ಇಟ್ ಕ್ಯಾನ್ ಕಮ್ ಇನ್ ಎನಿ ಶೇಪ್ ಯಾಕೆ ಹಾಗಾಗುತ್ತೆ ಅಂದರೆ ಅದಕ್ಕೆ ಆಕಾರ ಇಲ್ಲದೇ ಇದ್ದದ್ರಿಂದಲೇ ಹಾಗಾಗುತ್ತೆ ಅಷ್ಟೇ ಆದ್ದರಿಂದ ನೀನು ಇಷ್ಟು ದಿವಸ ಭಗವಂತ ಅಂದರೆ ಈ ಫೋಟೋವೇ ಭಗವಂತ ಈ ವಿಗ್ರಹವೇ ಭಗವಂತ ದೇವಾಲಯದಲ್ಲಿರುವಂಥ ವಿಗ್ರಹವೇ ಭಗವಂತ ಅಂತ ಏನೆಲ್ಲ ಅಂದ್ಕೊಂಡಿದ್ಯಲ್ಲ ಇದು ಯಾವುದೂ ಅಲ್ಲ ಯಾಕೆಂದರೆ ಇವೇ ಭಗವಂತ ಅಂತ ನಾವು ಕರೆದು ಅದರ ಆಚೆ ಅವನಿಲ್ಲ ಅಂತ ಆಗಿಬಿಡುತ್ತೆ ಆವಾಗ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್ ಅಂತ ಹೇಳೋಕೆ ಆಗಲ್ಲ ನಾವು ಅಲ್ವಾ ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಯಾಕೆ ಅಂದರೆ ಅವನು ಸರ್ವವ್ಯಾಪಕ ಸರ್ವವ್ಯಾಪಕನನ್ನು ವಿಗ್ರಹದಲ್ಲಿ ಮಾತ್ರ ಇದ್ದಾನೆ ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ಸರಿ ಹೋದೀತು ಹಾಗಿದ್ರೆ ವಿಗ್ರಹದಲ್ಲಿ ಇಲ್ವ ಅಂದರೆ ಅವನು ಎಲ್ಲ ಕಡೆಗೂ ಇದ್ದದ್ರಿಂದ ಅಲ್ಲೂ ಇದ್ದಾನೆ ವಿಗ್ರಹ ಅನ್ನೋದು ಅವನ ಪ್ರತಿನಿಧಿ ಅಷ್ಟೇ ಆದ್ದರಿಂದ ನೀನು ಏನೇನು ಎಲ್ಲ ದೇವರು ಅಂತ ಅಂದ್ಕೊಂಡಿದ್ಯಲ್ಲ ಅದು ಯಾವುದೂ ಅವನು ಅಲ್ಲ ಅ ಅಂದರೆ ಅಮಾನೋನಾ ಪ್ರತಿಷೇಧೆ ಅಂತ ಒಂದು ಸಂಸ್ಕೃತದ ನಿಯಮ ಅ ಅಂದರೆ ಅಲ್ಲ ಮಾ ಅಂದರೆ ಅಲ್ಲ ನೋ ಅಂದರೆ ಅಲ್ಲ ಈ ನೋ ಅನ್ನೋದು ನಮ್ಮದೇ ಮತ್ತು ನ ಅನ್ನೋದು ನಮ್ಮದೇ ಸಂಸ್ಕೃತ ಸಾಹಿತ್ಯದಲ್ಲಿ ನಿಷೇಧ ಮಾಡೋದಕ್ಕೆ ಇಷ್ಟು ಶಬ್ದಗಳಿವೆ ಬ್ರಿಟಿಷರು ಅಥವಾ ಇಂಗ್ಲೆಂಡಿನವರು ಇದನ್ನು ನೋಡಿದರು ಈ ಭಾಷೆಯಲ್ಲಿ ನಿಷೇಧ ಮಾಡೋದಕ್ಕೆ ನಾಲ್ಕು ಶಬ್ದಗಳಿದ್ದಾವಲ್ಲ ನಮ್ಮ ಹತ್ರ ಒಂದು ಇಲ್ಲ ಅಂಥೇಳಿ ಆ ನೋ ಅನ್ನೋದನ್ನು ಇಲ್ಲಿಂದ ಎತ್ಬಿಟ್ರು ನಮಗಿವತ್ತು ಎಷ್ಟರ ಮಟ್ಟಿಗೆ ಭ್ರಮೆ ಇದೆ ಅಂತ ಕೇಳಿದರೆ ಸಂಸ್ಕೃತ ಮಾತನಾಡುವಾಗ ಒಬ್ಬ ನೋ ಅಂತ ಹೇಳ್ಬಿಟ್ರೆ ಏನೋ ಇಂಗ್ಲೀಷ್ನಲ್ಲಿ ಶಬ್ದ ರೀ ಮಧ್ಯದಲ್ಲಿ ಇಂಗ್ಲೀಷ್ ಶಬ್ದ ಹೇಳ್ಬಿಟ್ರು ಅಂತ ಇಂಗ್ಲೀಷ್ ಶಬ್ದ ಅಲ್ಲ ಅದು ಅದು ಸಂಸ್ಕೃತದ ಶಬ್ದ ಅದು ಅ ಮಾ ನೋ ನ ಗೀತೆಯಲ್ಲೇ ಬಂದಿದೆಯಲ್ಲ ಮಾ ಫಲೇಶು ಕದಾಚನ ಇವೆಲ್ಲ ನಿಷೇಧವನ್ನು ಮಾಡುವಂಥ ಶಬ್ದಗಳು ಹಾಗಾಗಿ ಅಂದರೆ ಅಲ್ಲ ಅಂತ ಅರ್ಥ ಆಯಿತು ಅಂದರೆ ನೀನು ಯಾವ ಯಾವುದನ್ನು ದೇವರು ಅಂತ ಅಂದ್ಕೊಂಡಿದ್ದೀಯೋ ಅದು ಯಾವುದೂ ದೇವರಲ್ಲ ಅಲ್ಲ ಯಾಕೆ ಅಲ್ಲ ಅಂತಂದರೆ ಅದಕ್ಕೆ ಮುಂದಿನ ಶಬ್ದ ಹೇಳುತ್ತೆ ಊ ಅವನು ಈ ಎಲ್ಲಕ್ಕಿಂತಲೂ ಸಹ ಉತ್ತರ ಉತ್ತರ ಅಂದರೆ ಅವನು ಎಲ್ಲಕ್ಕಿಂತಲೂ ಎತ್ತರ ಉತ್ತರ ಅಂದರೆ ಎತ್ತರ ಎತ್ತರವೇ ಉತ್ತರ ಏನು ಒಂಥರ ಒಗಟಾಗಿ ಕಾಣುತ್ತೆ ನಿಮಗೆ ನಮ್ಮ ದೇಶದ ಭೌಗೋಳಿಕ ಲಕ್ಷಣವನ್ನು ನೋಡಿ ಉತ್ತರದಿಕ್ಕೆ ಎತ್ತರ ಅಲ್ವಾ ಹಿಮಾಲಯ ಪರ್ವತ ಇರೋದಲ್ಲೇ ತಾನೇ ದಕ್ಷಿಣ ಎಲ್ಲ ತಗ್ಗೆ ಉತ್ತರವೇ ಎತ್ತರ ಹಾಗಾಗಿ ಯಾಕೆ ಇವನು ಇದು ಯಾವುದೋ ಅವನಲ್ಲ ಅಂದರೆ ಅವನಿಗೆ ಇದೆಲ್ಲಕ್ಕಿಂತಲೂ ಸಹ ಉತ್ತರ ಅಂದರೆ ಅವನು ಅತ್ಯಂತ ಎತ್ತರದಲ್ಲಿದ್ದಾನೆ ಎತ್ತರದಲ್ಲಿದ್ದಾನೆ ಅಂದರೆ ಮೇಲಿದ್ದಾನೆ ಅಂತ ಅರ್ಥ ಅಲ್ಲ ಸೂಕ್ಷ್ಮ ಅಂತ ಅರ್ಥ ಅಂದರೆ ನಿನ್ನ ಇಂದ್ರಿಯಗಳಿಗೆ ಮತ್ತು ನಿನ್ನ ಮನಸ್ಸಿಗೆ ನಿನ್ನ ಬುದ್ಧಿಗೆ ಸುಲಭವಾಗಿ ಸಿಗಲಾರ ಇಷ್ಟು ಕೇಳಿದ ತಕ್ಷಣ ನಮಗೊಂದು ವಿಶ್ವಾಸ ಗಟ್ಟಿಯಾಗ್ತದೆ ನಮ್ಮ ಇಂದ್ರಿಯಕ್ಕೆ ಸಿಗೋಲ್ಲ ಮನಸ್ಸಿಗೆ ಸಿಗೋಲ್ಲ ಬುದ್ಧಿ ಸಿಗೋಲ್ಲ ಮತ್ತು ಯಾಕೆ ಅವನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನಾವು ಬಿಟ್ಟು ಬಿಡೋಣ ಅಂತಂದರೆ ಮುಂದಿನ ಶಬ್ದ ಹೇಳುತ್ತೆ ಮಕಾರ ಮಾನಂ ಜ್ಞಾನಂ ಗಾಬರಿ ಆಗಬೇಡ ಅಂತ ಸಮಾಧಾನ ಪಡತ್ತೆ ಅದು ಏನು ಹೇಳುತ್ತೆ ಅಂದರೆ ಮಾನಂ ಅಂದರೆ ನೀನು ತಿಳಿಯಬಲ್ಲೆ ನಿನ್ನ ಬುದ್ಧಿಯ ಮತ್ತೆಯಲ್ಲಿ ಅವನನ್ನು ತಿಳಿಯಬಲ್ಲೆ ಸಮುದ್ರದಲ್ಲಿರುವ ಎಲ್ಲ ನೀರನ್ನು ನಮ್ಮ ತಂಬಿಗೆಯಲ್ಲಿ ತುಂಬಿಕೊಳ್ಳಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಆದರೆ ತಂಬಿಗೆಯಲ್ಲಿ ಹಿಡಿಯುವಷ್ಟು ನೀರನ್ನು ತುಂಬಲಿಕ್ಕೆ ಆಗುತ್ತಾ ಇಲ್ವೋ ಆಗತ್ತೆ ಹಾಗೆ ಅವನ ಸಮಗ್ರ ರೂಪವನ್ನು ನೀನು ತಿಳಿಲಿಕ್ಕೆ ಆಗದೆ ಇರಬಹುದು ಆದರೆ ನಿನ್ನ ಬುದ್ಧಿಯ ಪಾತ್ರೆಯಲ್ಲಿ ಅವನನ್ನು ನೀನು ಹಿಡಿಯಬಲ್ಲೆ ಯಾಕೆಂದ್ರೆ ಆ ಬುದ್ಧಿಯನ್ನ ಯಾವನು ಪ್ರಚೋದಿಸ್ತಾನೋ ಅವನನ್ನೇ ಹುಡುಕು ಬುದ್ಧಿ ಜಡ ಆದದ್ರಿಂದ ಜಡವಾದ ಬುದ್ಧಿಗೆ ಅರಿಯುವ ಶಕ್ತಿ ಯಾವನಿಂದ ಬಂತೋ ಅವನೇ ಆದ್ದರಿಂದ ಅಂದ್ರೆ ಅಲ್ಲ ಹೂ ಅಂದ್ರೆ ಅವನು ಉತ್ತರ ಮತ್ತೆ ಮ ಅಂದ್ರೆ ಅವನು ಜ್ಞಾನಸ್ವರೂಪ ನೋಡಿ ಭಗವಂತನ ಸ್ವರೂಪವನ್ನು ಹೇಳುತ್ತೆ ಓಂಕಾರ ಅಲ್ಲಿಗೆ ಈ ಭಗವಂತನ ಸ್ವರೂಪವನ್ನು ಹೇಳಿದ್ದಾಯಿತು ಮತ್ತು ಆರನೆಯ ಅರ್ಥ ಇದು ಈ ಸೃಷ್ಟಿಯ ಪ್ರಧಾನವಾದಂತಹ ಮೂರು ಜೀವಜಾತಗಳನ್ನು ಹೇಳುತ್ತೆ ಈ ಸೃಷ್ಟಿಯಲ್ಲಿ ಬಗೆ ಬಗೆಯ ರೂಪಗಳಿವೆ ಆದರೆ ವಿಶೇಷವಾಗಿ ಈ ಸೃಷ್ಟಿಯ ಪ್ರಧಾನ ಜೀವಜಾತಗಳು ಯಾವ್ಯಾವುದು ಅಂದರೆ ಮೊದಲನೇ ಅವನು ಮನುಷ್ಯ ಈ ಸೃಷ್ಟಿ ನಾನೇ ಮಾಡಿದ್ದೇನೆ ಅಂತ ಬೇಕಾದ್ರೂ ಈತ ಹೇಳ್ಕೊಳ್ಬಲ್ಲ ಅಷ್ಟರ ಮಟ್ಟಿಗೆ ಮನುಷ್ಯ ಬೀಗ್ತಾ ಇರ್ತಾನೆ ಆ ಮನುಷ್ಯನನ್ನು ಪ್ರತಿನಿಧಿಸುತ್ತೆ ಅ ಅನ್ನೋದು ಹೇಗೆ ಪ್ರತಿನಿಧಿಸುತ್ತೆ ಅಂದರೆ ಅ ಅಂದರೆ ಅರ್ವಾಕ್ ಅಂತ ಅಂದರೆ ಅರ್ಥ ಏನು ಅಂದರೆ ಕೆಳಮುಖವಾಗಿ ಹೋಗುವವನು ಅಂತ ಅರ್ಥ ಏನ್ರಿ ಈ ಶಬ್ದ ಹೇಳಿ ನಮಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂದರೆ ಹೇಳುವ ನಾನು ಮನುಷ್ಯನೇ ಹಾಗೆ ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ ಅಂದರೆ ದಿನದಿಂದ ದಿನಕ್ಕೆ ಕೆಳಗೆ ಹೋಗುವನು ಯಾಕೆಂದರೆ ಈ ಒಂದು ಎಲ್ಲವುದು ಕೆಳಗಡೆದೇ ವ್ಯವಹಾರ ಅಂತ ಇದನ್ನು ಹೇಳೋಕೆ ನಾವು ಸ್ವಲ್ಪ ವಿವರಣೆ ಕೊಟ್ಬಿಡ್ತೀನಿ ಈ ಸೃಷ್ಟಿಯಲ್ಲಿ ಪ್ರಧಾನವಾಗಿ ಮೂರು ತರಹದ ಜೀವಜಾತಗಳಿರ್ತವೆ ನೋಡಿ ಮರ ಇದೆ ಮರಕ್ಕೆ ನಾವು ಆಹಾರವನ್ನು ಎಲ್ಲಿ ಹಾಕ್ತೇವೆ ಬುಡದಲ್ಲಿ ಹಾಕ್ತೇವೆ ಬುಡದಲ್ಲಿ ಹಾಕಿದಾಗ ಅದು ನೀರನ್ನು ಗೊಬ್ಬರವನ್ನು ತಾನು ಮೇಲಕ್ಕೆ ಎಳ್ಕೊಳ್ಳುತ್ತೆ ಹೌದು ತಾನೇ ಆದ್ದರಿಂದ ಅವುಗಳ ಬದುಕು ಊರ್ಧ್ವಗತಿ ಮರಕ್ಕೆ ನೀರು ಹಾಕುವಾಗ ಮರ ಹೂ ಇರುತ್ತೆ ತೊಗೆ ತುದಿಗೆ ಸ್ವಲ್ಪ ನೀರು ಹಾಕ್ತೇವೆ ಹೀಗೆ ಇಲ್ಲ ಅದರ ಬುಡದಲ್ಲಿ ನೀರು ಹಾಕಿದರೆ ಅಲ್ಲಿಗೆ ಬರುತ್ತೆ ಯಾಕೆ ಅವು ಒಳಕ್ಕಿನಿಂದ ಅದನ್ನು ಮೇಲಕ್ಕೆ ಎಳೆದುಕೊಳ್ತೇವೆ ಊರ್ಧ್ವಗತಿ ಆಯಿತು ಇನ್ನು ಪ್ರಾಣಿಗಳಿದ್ದಾವೆ ಅವುಗಳಿಗೆ ನೋಡಿ ಹೊಟ್ಟೆಯ ನೇರಕ್ಕೆ ತಲೆ ಇರುತ್ತೆ ಹೀಗೆ ತಲೆ ಇಲ್ಲಿದ್ರೆ ಹೊಟ್ಟೆ ಇಲ್ಲೇ ಇರುತ್ತೆ ಹೀಗೆ ಇಲ್ಲಿ ತಿಂತವೆ ಹೀಗೇನೇ ಅದು ಡಿಸ್ಚಾರ್ಜ್ ಆಗುತ್ತೆ ಅಲ್ವಾ ಹೊಟ್ಟೆ ತಲೆ ಎರಡು ಸಮ ಅವುಗಳಿಗೆ ಆದರೆ ನಾವಿದ್ದೇವಲ್ಲ ನಾವು ಎಲ್ಲಿದ್ದೇವೆ ನಮಗೆ ತುಂಬ ಹಸಿವಿ ಆದಾಗ ಬಾಯಾರಿಕೆ ಆದಾಗ ಜಲಂ ಸಮರ್ಪ್ಯಾಮಿ ಅನ್ನಂ ಸಮರ್ಪ್ಯಾಮಿ ಅಂತ ಕಾಲಿಗೆ ಹಾಕಿದರೆ ಏನಾದ್ರು ಹೇಳ್ಕೊಳ್ತೇವೆ ನಾವು ಇಲ್ಲ ಮತ್ತೆ ಇಲ್ಲಿ ಹಾಕಿದರೆ ಏನಾಗುತ್ತೆ ಅದು ಕೆಳಗೇನೆ ಹೋಗೋದು ಅಲ್ವಾ ಮತ್ತೆ ನಮಗೇನಾದ್ರೂ ಬಾಯಿ ಹಾಕಿದ ಮೇಲೆ ಹೋಗಿಬಿಟ್ರೆ ಅವನು ಹೋದ ಚಿಕ್ಕ ಮಕ್ಕಳು ಊಟ ಮಾಡುವಾಗ ಅಥವಾ ಏನಾದರೂ ಕುಡಿಬೇಕಿದೆ ತೆರವು ಹೋಗೋದು ಅಂತ ಹೇಳ್ತಾರಲ್ಲ ತಕ್ಷಣ ತಾಯಿ ಏನು ಮಾಡ್ತಾಳೆ ಅಂದ್ರೆ ಅಯ್ಯೋ ಮೇಲೆ ಹೋಗ್ಬಿಡ್ತು ತಲೆ ಹಿಂಗೆ ನೆತ್ತಿಯನ್ನು ತಡ್ತಾಳೆ ಯಾಕೆ ಮೇಲೆ ಅದು ಕೆಳಗೆ ಬರಲಿ ಅಂತ ಅಲ್ಲಿಗೆ ಏನು ಆಯಿತು ಮರಗಳ ಗತಿ ಊರ್ಧ್ವಗತಿ ಪ್ರಾಣಿಗಳ ಗತಿ ತಿರಿಯ ಗತಿ ನಂಬದು ಅಧೋಗತಿ ಅಲ್ವಾ ಇವು ಈ ಸೃಷ್ಟಿಯ ಮೂರು ಭಾಗಗಳು ಇದನ್ನು ಓಂಕಾರ ಹೇಳಿಕೊಡುತ್ತೆ ತಿಳಿಸತ್ತೆ ಮತ್ತೆ ಅಂದ್ರೆ ಅಂದರೆ ಅರ್ವಾಕ್ ನಮ್ಮದೇ ಅಂದರೆ ಅರ್ವಾಕ್ ಅಂದರೆ ಕೆಳಗೆ ಅಂತ ಅರ್ಥ ಇದು ಅಂದರೆ ನಮ್ಮವರೆಲ್ಲ ಈ ಶ್ರೇಷ್ಠ ಕನಿಷ್ಠ ಅನ್ನೋದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಇಂಥ ಒಂದು ಬಲವಾದ ಒಂದು ಕಾರಣವನ್ನು ಇಟ್ಕೊಂಡಿದ್ದರು ಹಾಗಾಗಿ ಭಾಗವತ್ ಹೇಳುತ್ತೆ ಮನುಷ್ಯನಿಗಿಂತಲೂ ಮರಗಳು ಹೆಚ್ಚು ಶ್ರೇಷ್ಠ ಅಂತ ಯಾಕೆ ಅಂದರೆ ಅವುಗಳ ಗತಿ ಊರ್ಧ್ವಗತಿ ಮತ್ತು ನಿಮ್ಮದು ನಮ್ಮದು ಅಧೋಗತಿ ಅಷ್ಟೇ ಅಲ್ಲ ಈ ಸೃಷ್ಟಿ ಆಗುವಾಗ ಹೇಗಾಯಿತು ಅಂದರೆ ಮನುಷ್ಯ ಸಪ್ತಮೋ ಮುಖ್ಯ ಸರ್ಗಸ್ತು ಮರಗಳ ಸೃಷ್ಟಿಯನ್ನು ಹೇಳಿ ಅದಾದಮೇಲೆ ಮನುಷ್ಯನ ಸೃಷ್ಟಿಯನ್ನು ಹೇಳುತ್ತೆ ಸೃಷ್ಟಿ ಯಾವಾಗಲೂ ಸರಳ ರೇಖೆಯಲ್ಲಿ ಆಗೋದಿಲ್ಲ ಅದು ಆಗ್ತಾ ಇರುತ್ತೆ ಈಗ ಸೃಷ್ಟಿಯಲ್ಲಿ ಮನುಷ್ಯ ಎಲ್ಲಿದ್ದಾನೆ ಚಕ್ರ ಮೇಲಿದ್ದಾನೆ ಈ ಈಗ ಮರಗಳಿಲ್ಲಿದ್ದಾವೆ ಇಲ್ಲಿದ್ದಾವೆ ಪ್ರಾಣಿಗಳು ಇದ್ದಾವೆ ಈಗ ಈ ಚಕ್ರ ಹೀಗೆ ಮೂವಾದರೆ ಏನಾಗುತ್ತೆ ಮರಗಳು ಇಲ್ಲಿ ಬರ್ತವೆ ಮನುಷ್ಯ ಎಲ್ಲಿ ಬರ್ತಾನೆ ಬರ್ತಾನೆ ಅಲ್ವಾ ಹಾಗಾಗಿ ನಮ್ಮದು ಅಧೋಗತಿಯೇ ಅಷ್ಟೇ ಅಲ್ಲ ಇನ್ನೂ ಒಂದು ಕಾರಣ ಉಂಟು ಒಮ್ಮೆ ಮನುಷ್ಯ ಜನ್ಮ ಬಂದರೆ ಮತ್ತೆ ಇನ್ನೆಂದೂ ಮನುಷ್ಯ ಜನ್ಮ ಬರದೇ ಇಷ್ಟರ ಇರುವಷ್ಟರ ಮಟ್ಟಿಗೆ ಪಾಪ ಕಟ್ಕೊಂಡು ಹೋಗ್ತಾನೆ ಅವನು ಹಾಗಾಗಿ ಅದು ಹೋಗತಿ ಮರಗಳು ಹಾಗಲ್ಲ ಒಮ್ಮೆ ಆ ವೃಕ್ಷ ಜನ್ಮ ಬಂದರೆ ಅವು ಎಂದೂ ಯಾವಾಗಲೂ ಪಾಪ ಮಾಡೋದೇ ಇಲ್ಲ ಆದರೆ ಉಪಕಾರ ಮಾಡ್ತವೆ ಪಾಪ ಮಾಡೋಲ್ಲ ವಿಚಾರ ಮಾಡಿ ಹೌದಲ್ವ ಅಂತ ನೆರಳು ಕೊಡ್ತವೆ ಸೊಪ್ಪು ಕೊಡ್ತವೆ ಹೂ ಕೊಡ್ತವೆ ಹಣ್ಣು ಕೊಡ್ತವೆ ಕೊನೆಗೆ ಸತ್ ಮೇಲೆ ಉರುವಲಾಗಿ ಉಪಕಾರಕ್ಕೆ ಬರ್ತವೆ ಮನುಷ್ಯ ಸತ್ ಮೇಲೆ ಏನಾಗಿ ಉಪಕಾರಕ್ಕೆ ಬರ್ತಾನೆ ರೀ ಇರುವಾಗಲೇ ಉಪಕಾರಕ್ಕೆ ಬಂದಿಲ್ಲ ಇನ್ನು ಸತ್ ಮೇಲೆ ಏನು ಉಪಕಾರಕ್ಕೆ ಬರ್ತಾನೆ ಆದ್ದರಿಂದ ಈ ನೆಲೆಯಲ್ಲೂ ನೋಡಿದರೂ ಸಹ ನಮಗಿಂತ ಅವಶ್ರೇಷ್ಠ ಅಷ್ಟು ಹಿನ್ನೆಲೆಯಲ್ಲಿ ಅಂದರೆ ಸ್ರೋತಃ ಅಂದರೆ ಮನುಷ್ಯರು ಹೂ ಅಂದರೆ ಉತ್ತಿಸಿರುವಂತಹ ಮರಗಳು ಮತ್ತು ಮ ಅಂದರೆ ಮಲಿನವಾದಂಥದ್ದು ಪ್ರಾಣಿಗಳ ದೇಹ ಅವುಗಳ ಜೀವನ ಮಲಿನ ಯಾಕೆಂದರೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಂಬ ಎನ್ನುವಂಥ ಈ ಭೇದ ಭಾವ ಇಲ್ಲ ಆದ್ದರಿಂದ ಮಲಿನವಾದಂಥದ್ದು ಅಂದ ಅಕಾರ ಉಕಾರ ಮಕಾರ ಮನುಷ್ಯರು ಮರಗಳು ಮತ್ತು ಪ್ರಾಣಿಗಳು ಒಂದು ಅಕ್ಷರದಲ್ಲಿ ಹೀಗೆ ಇಷ್ಟೊಂದು ಅರ್ಥವನ್ನು ತುಂಬಿಕೊಟ್ರಲ್ಲ ಇಂತಹ ಈ ಬಿಡಿ ಭಾಗಗಳನ್ನು ಸೇರಿಸಿದರೆ ಓಂ ಅಂತ ಆಗತ್ತೆ ಈ ಓಂಕಾರ ಸಂಸ್ಕೃತದ ಅವ ಎನ್ನುವಂಥ ಒಂದು ಧಾತುವಿನಿಂದ ಅದು ನಿಷ್ಪನ್ನ ಆಗಿದೆ ಆ ಅವ ಎನ್ನುವಂಥ ಧಾತುವಿಗೆ ಹದಿನಾರು ಅರ್ಥಗಳಿವೆ ಅಲ್ಲ ಅವರು ಹದಿನೇಳು ಅರ್ಥಗಳಿವೆ ಒಟ್ಟು ಈ ಹದಿನೇಳು ಅರ್ಥಗಳನ್ನು ಸಹ ಓಂಕಾರ ಹೇಳುತ್ತೆ ನಾನು ಅದಿಷ್ಟನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಮತ್ತೆ ಪುನಃ ಅದಿಷ್ಟನ್ನು ಹೇಳ್ತಾರೋ ಅದಕ್ಕೆ ಒಂದು ದೊಡ್ಡ ಉಪನ್ಯಾಸ ಆಗಿಬಿಡುತ್ತೆ ಹಾಗಾಗಿ ಆ ಒಟ್ಟು ಎಷ್ಟು ಅರ್ಥ ಇದೆ ಅನ್ನೋದನ್ನು ಒಮ್ಮೆ ಹೇಳಿಬಿಡ್ತೇನೆ ಅಷ್ಟೇ ಅವ ಅಂದರೆ ಓಂಕಾರ ಅಂದರೆ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತದೋ ಅದು ಓಂಕಾರ ಅವ ಗತಿ ಯಾವುದು ನಮ್ಮನ್ನು ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತದೆಯೋ ಅದು ಓಂಕಾರ ಮತ್ತು ಅವ ಕಾಂತಿ ಯಾವುದು ನಮಗೆ ಪ್ರಕಾಶವನ್ನು ಕೊಡುತ್ತೋ ಅದು ಓಂಕಾರ ಯಾವುದು ನಮ್ಮ ಇಚ್ಛೆಯನ್ನು ಪೂರೈಸತ್ತೋ ಅದು ಓಂಕಾರ ಪ್ರೀತಿ ಯಾವುದು ನಮ್ಮ ಬಗ್ಗೆ ನಮಗೆ ಪ್ರೀತಿ ಉಂಟಾಗುವ ಹಾಗೆ ಮಾಡುತ್ತೋ ಮತ್ತು ಬೇರೆಯವರನ್ನು ಪ್ರೀತಿಸುವಂತ ಮಾಡುತ್ತೋ ಒಳಗಿನಿಂದ ಅದು ಓಂಕಾರ ಮತ್ತು ತೃಪ್ತಿ ಪ್ರೀತಿ ಇದ್ದ ಮಾತ್ರಕ್ಕೆ ತೃಪ್ತಿ ಆಗೋದಿಲ್ಲ ಒಳಗಿನಿಂದ ಸಮಾಧಾನ ಯಾವುದರಿಂದ ಬರುತ್ತೋ ಅದು ಓಂಕಾರ ಮತ್ತು ಅವಗಮ ಯಾವುದರಿಂದ ತಿಳುವಳಿಕೆ ಜ್ಞಾನ ಬರುತ್ತೋ ಅದು ಓಂಕಾರ ಪ್ರವೇಶ ಯಾವುದರಿಂದ ಅಂದರೆ ಯಾವುದು ಎಲ್ಲ ಕಡೆಗೂ ಹೋಗಬಲ್ಲದೋ ಪ್ರವೇಶಿಸಬಲ್ಲದೋ ಅದು ಓಂಕಾರ ಶ್ರವಣ ಯಾವುದು ಎಲ್ಲವನ್ನು ಕೇಳಿಸಿಕೊಳ್ಳತ್ತೋ ಕರ್ಣೇಂದ್ರಿಯದಲ್ಲಿ ಇದ್ದು ಅದು ಓಂಕಾರ ಮತ್ತು ಸ್ವಾಮ್ಯರ್ಥ ಯಾವುದು ಎಲ್ಲರ ಮೇಲೂ ಒಡೆತನವನ್ನು ಸಾಧಿಸುತ್ತೋ ಅದು ಓಂಕಾರ ಯಾಚನ ಕ್ರಿಯ ಯಾವುದು ಇನ್ನೊಬ್ಬರತ್ರ ಹೋಗಿ ಬೇಡತ್ತೋ ಅದು ಓಂಕಾರ ಅದೇ ಓಂಕಾರ ಅಲ್ವಾ ವಾಮನ ರೂಪದಿಂದ ಬಂದು ಬಲಿಚಕ್ರ ಹತ್ರ ಚಕ್ರವರ್ತಿ ಹತ್ರ ಹೋಗಿ ಮೂರು ಹೆಜ್ಜೆಯನ್ನು ಬೇಡಿದನಲ್ಲ ಹೌದು ತಾನೇ ಹಾಗಾಗಿ ಯಾವನು ಬೇಡ್ತಾನೋ ಅವನು ಓಂಕಾರ ಮತ್ತು ಇಚ್ಛಾ ಇಚ್ಛಾ ಅಂದರೆ ಡಿಸೈರ್ ಅದು ಓಂಕಾರ ಮತ್ತು ದೀಪ್ತಿ ದೀಪ್ತಿ ಅಂದರೆ ಪ್ರಕಾಶ ಒಳಗಿನಿಂದ ಆಗುವಂಥ ಒಂದು ಪ್ರಕಾಶ ಅದು ಓಂಕಾರ ಅವಾಪ್ತಿ ಯಾವುದು ಎಲ್ಲವನ್ನು ಪಡೆಯತ್ತೋ ಅದು ಓಂಕಾರ ಆಲಿಂಗನ ಯಾವುದು ಎಲ್ಲವನ್ನೂ ತನ್ನೊಳಗೆ ತಬ್ಬಿಕೊಳ್ಳುತ್ತೋ ಇರಿಸಿಕೊಳ್ಳತ್ತೋ ಅದು ಓಂಕಾರ ಯಾವುದು ಬೇರೆಯವರಿಗೆ ಹಿಂಸೆಯನ್ನು ಕೊಡುತ್ತೋ ಅದು ಓಂಕಾರ ಮತ್ತು ಭಾಗ ಯಾವುದು ಇಡಿಯಾಗಿದ್ರೂ ಸಹ ತಾನೇ ತಾನಾಗಿ ಭಾಗ ಆಗತ್ತೋ ಅದು ಓಂಕಾರ ಬ್ರಹ್ಮವಸ್ತುವೇ ಉಪಾಧಿಯಿಂದ ಭಾಗವಾಗಿ ತೋರುತ್ತೆ ಅದರಿಂದ ಆ ಭಾಗವೇ ಓಂಕಾರ ಮತ್ತು ಯಾವುದು ವೃದ್ಧಿಶು ಯಾವುದು ಉಪಾಧಿಯ ಬೆಳವಣಿಯಿಂದಾಗಿ ತಾನು ಬೆಳೆದಂತೆ ತೋರುತ್ತೋ ಅದು ಓಂಕಾರ ಇಷ್ಟು ಹದಿನೇಳು ಅರ್ಥ ಅಂತ ಹೇಳಿದೆ ಆದರೆ ಎಲ್ಲ ಅರ್ಥವನ್ನು ಸೇರಿಸಿದರೆ ಆಗೋದು ಒಂದೇ ಅರ್ಥ ಅದೇ ಆತ್ಮವಸ್ತು ಅದನ್ನು ಓಂಕಾರ ಅಂತ ಕರೀತಾರೆ ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲವನ್ನು ಮಾಡುವುದು ಮಾಡಿಸುವುದು ಓಂಕಾರ ಇಲ್ಲಿಗೆ ಈ ಓಂ ತತ್ಸದಿತಿ ಇತಿ ನಿರ್ದೇಶ ಅನ್ನಲ್ಲಿರುವಂತಹ ಓಂಕಾರದ ಈ ಅರ್ಥವನ್ನು ನಾವು ನೋಡಿದೆವು ಇದನ್ನು ಮುಂದಿನ ಸಾಲು ಮತ್ತು ಇನ್ನುಂಟು ತತ್ಸಹಿತಿ ನಿರ್ದೇಶ ಅಂತ ಆ ತತ್ತಿಗೆ ಒಂದು ಶ್ಲೋಕ ಉಂಟು ಮತ್ತು ಸತ್ತಿಗೂ ಶ್ಲೋಕ ಉಂಟು ಅದನ್ನು ಅಲ್ಲಿ ನೋಡೋಣ ಬ್ರಾಹ್ಮಣ ಮುಂದಿನ ಸಾಲು ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರ ಅಂದರೆ ಈ ಓಂಕಾರವನ್ನು ಸ್ಮರಣೆ ಮಾಡ್ತಾ ಚತುರ್ಮುಖ ಆತ ಏನು ಮಾಡಿದಂತೆ ಅಂದರೆ ಬ್ರಾಹ್ಮಣಾದಿ ಕರ್ತರನ್ನು ಯಜ್ಞಕ್ಕೆ ಕರ್ತ ಕರಣ ಕರ್ಮ ಅಂತ ಮೂರಿರಬೇಕು ಕರ್ತ ಅಂದರೆ ಮಾಡುವವನು ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಸಾಧನ ಕರ್ಮ ಅಂದರೆ ನಾವು ಪಡೆಯುವಂಥದ್ದು ಹಾಗಾಗಿ ಈ ಯಜ್ಞಾದಿಗಳನ್ನು ಮಾಡುವಂತಹ ಬ್ರಾಹ್ಮಣಾದಿ ಆದಿ ಶಬ್ದಂದು ಎಲ್ಲವನ್ನು ತೆಗೆದುಕೊಳ್ಬೇಕು ನಾವು ಮತ್ತು ಕರ್ತರನ್ನು ವೇದಾಹ ಎನ್ನುವ ಶಬ್ದದಿಂದ ಕರಣರೂಪವಾದ ಇನ್ಸ್ಟ್ರುಮೆಂಟ್ ಆದಂತಹ ವೇದವನ್ನು ಯಜ್ಞಕ್ಕೆ ಸಾಧನವಾದಂತಹ ವೇದವನ್ನು ಮತ್ತು ಯಜ್ಞಾ ಅಂದ ಶಬ್ದ ಉಂಟು ಕರ್ಮರೂಪವಾದಂಥ ಯಜ್ಞವನ್ನು ಸಹ ಪ್ರಜಾಪತಿ ಸೃಷ್ಟಿ ಮಾಡಿದ ಅಲ್ಲಿಗೆ ಈ ಶ್ಲೋಕದ ನಾವು ಅರ್ಥವನ್ನು ಸುಮಾರಾಗಿ ತಿಳ್ಕೊಂಡಾಗಾಯಿತು ಓಂ ತತ್ಸ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ ಬ್ರಾಹ್ಮಣ ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರ ಓಂಕಾರ ನೋಡಿದ್ವಿ ತತ್ತು ಸತ್ತು ಒಳಿತು ನೋಡೋಣ ಮತ್ತ ಅದನ್ನು ಏನು ಅಂತ ಮತ್ತೆ ಮುಂದಿನ ಶೋಕಕ್ಕೆ ಹೋಗೋಣ ತಸ್ಮಾತ್ ಆ ಓಂಕಾರದ ಬಗ್ಗೆ ಹೇಳ್ತಾ ಆದ್ದರಿಂದ ಅಂತ ತಸ್ಮಾತ್ ಓಮಿತ್ಯುದಾಹೃತ್ಯ ಯಜ್ಞ ದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಃ ಸತತ ಬ್ರಹ್ಮವಾದಿ ಹೀಗೆ ಈ ಓಂಕಾರ ಎನ್ನುವಂಥದ್ದು ಬ್ರಹ್ಮವಾಚಕ ಆದದ್ದರಿಂದಲೇ ಬ್ರಹ್ಮವಾದಿಗಳ ಯಜ್ಞ ದಾನ ತಪಸ್ಸು ಮುಂತಾದ ಶಾಸ್ತ್ರೋಕ್ತ ಕ್ರಿಯೆಗಳು ಓಂ ಎಂದು ಸದಾ ಪ್ರಣವೋಚ್ಚಾರಣ ಪೂರಕವಾಗಿಯೇ ನಡೀತಾ ಇರ್ತವೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಬೇಕು ಶಾಸ್ತ್ರದ ಓಂಕಾರವನ್ನು ಉಚ್ಚಾರ ಮಾಡ್ತಾರೆ ಅಂತ ನಾನು ಹೇಳಿದೆ ಶಾಸ್ತ್ರದ ಏನು ಹೇಳುತ್ತೆ ಅಂದರೆ ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಸಹ ಆ ಕರ್ಮದಲ್ಲಿ ಏನೇ ವ್ಯತ್ಯಾಸ ಆದರೂ ಸಹ ಓಂ ತತ್ಸತ್ ಅಂತ ಹೇಳಿದರೆ ಶ್ರದ್ಧೆಯಿಂದ ಮಾಡಿದ ಕರ್ಮ ಆಗಿರಬೇಕು ಅಲ್ಲಿ ಅಕಸ್ಮಾತ್ ಏನಾರ ದೋಷ ಉಂಟಾಯಿತು ಅಂತ ಸಂಶಯ ಬಂದಾಗ ಹೀಗೆ ಹೇಳಿದಾಗ ಆ ದೋಷ ನಿವಾರಣೆ ಆಗುತ್ತೆ ಸ್ಮೃತಿಯು ಸಹ ಈ ಮಾತನ್ನು ಹೇಳುತ್ತೆ ಪ್ರಮಾದಾತ್ ಕುರ್ವತಾಂ ಕರ್ಮ ನಾವು ಕರ್ಮವನ್ನು ಮಾಡುವಾಗ ಏನೋ ಪ್ರಮಾದ ಆಗಿಬಿಡ್ತು ಪ್ರತ್ಯವೇತ ಅಧ್ವರೇಶು ಯತ್ ಅಧ್ವರ ಅಂದರೆ ಯಜ್ಞ ಯಜ್ಞ ಮಾಡುವಾಗ ಏನೋ ವ್ಯತ್ಯಾಸ ಆಗಿಬಿಡ್ತು ಅದು ಹೇಗೆ ಸರಿ ಆಗತ್ತೆ ಅಂದರೆ ತದ್ ವಿಷ್ಣೋ ಸ್ಮರಣಾದೇವ ಸಂಪೂರ್ಣ ಸ್ಯಾತ್ ಇತಿ ಶ್ರುತಿ ವಿಷ್ಣುವಿನ ಸ್ಮರಣೆಯಿಂದ ಅದು ಪೂರ್ತಿಯಾಗತ್ತೆ ವಿಷ್ಣು ಅಂದರೆ ಲಕ್ಷ್ಮಿಯ ಪತಿಯಾದ ವಿಷ್ಣು ಅಂತ ಅರ್ಥ ಅಲ್ಲ ವಿಶಲ್ರು ವ್ಯಾಪನೆ ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇದೆಯೋ ಅದು ವಿಷ್ಣು ಅದನ್ನೇ ಓಂ ತತ್ ಸತ್ ಅಂತ ಹೇಳಿತು ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವನ್ನು ನಾವು ನೋಡಿದ್ದಾಗಿದೆ ಅದಕ್ಕೋಸ್ಕರಲೇ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ತಾವು ಮಾಡುವಂತಹ ಕರ್ಮದಲ್ಲಿ ಏನೇ ವ್ಯತ್ಯಾಸ ಆದದ್ದಿದ್ರೂ ಸಹ ಅದು ಸರಿ ಹೋಗಲಿ ಅಂಥೇಳಿ ಮಧ್ಯದಲ್ಲಿ ಓಂ ತತ್ ಸತ್ ಅಂತ ಹೇಳ್ತಾ ಇರ್ತಾರೆ ಅಂತ ಪ್ರಾಯಶಃ ನಿಮಗೆ ಗೊತ್ತಿರಬೇಕು ನಾವು ಸಹ ಪೂಜೆ ಮೇಲೆ ಸಮರ್ ಸಮರ್ಪಣೆ ಅಂತ ಒಂದು ಮಾಡ್ತೇವೆ ಆ ಸಮರ್ಪಣೆ ಮಾಡಿ ಆದ ತಕ್ಷಣ ಹೇಳುವ ಶಬ್ದ ಏನು ಕೇಳಿದರೆ ಓಂ ತತ್ಸತ್ ಬ್ರಹ್ಮಾರ್ಪಣ ಮಸ್ತು ಏಕೆಂದರೆ ನಾನು ಇಷ್ಟೊತ್ತನಕ ಮಾಡಿದಂಥ ಪೂಜೆಯಲ್ಲಿ ಏನಾದರೂ ವ್ಯತ್ಯಾಸ ಆದದ್ದಿದ್ದರೆ ಈ ಬ್ರಹ್ಮಾರ್ಪಣ ಎನ್ನುವಂತಹ ಬ್ರಹ್ಮ ವಸ್ತುವಿನ ಸ್ಮರಣೆಯಿಂದ ಅದು ನಿವಾರಣೆ ಆಗಲಿ ಅಷ್ಟು ಹಿನ್ನೆಲೆಯಲ್ಲಿ ದಾನ ಮಾಡುವಾಗ ಓಂ ತತ್ಸತ್ ಅಕಸ್ಮಾತ್ ಆಗಿ ಅಯ್ಯೋ ನಾನು ಇಷ್ಟೆಲ್ಲ ಯಾಕೆ ಕೊಡಬೇಕು ಅಂತ ಭಾವನೆ ಬಂದುಬಿಡ್ತು ಅದಕ್ಕೊಂದು ಪ್ರಾಯಶ್ಚಿತ್ತ ಬೇಕೋ ಬೇಡ ಓಂ ತತ್ಸತ್ ಹಾಗೆ ಏನೋ ಪೂಜೆ ಮಾಡ್ತಿದ್ದೆ ವ್ಯತ್ಯಾಸ ಆಯಿತು ಆಗ ಮತ್ಪನ ಓಂ ತತ್ಸತ್ ಹೀಗೆ ಆ ಬ್ರಹ್ಮ ವಸ್ತುವಿನ ವಾಚಕವಾದಂತಹ ಶಬ್ದ ಓಂ ತತ್ಸತೆ ಅನ್ನುವಂಥದ್ದು ಓಂ ಅಂದರೆ ಸಾಕಾಗತ್ತೆ ತತ್ತಂದರೂ ಸಾಕಾಗತ್ತೆ ಸತ್ತಂದರೂ ಸಾಕಾಗತ್ತೆ ಇನ್ನು ಮೂರು ಹೇಳಿಬಿಟ್ರೆ ಖಂಡಿತವಾಗಿಯೂ ಸಾಕಾಗತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ಪ್ರಣವೋಚ್ಚಾರ ಪೂರಕವಾಗಿಯೇ ಜ್ಞಾನಿಗಳಾದವರು ತಮ್ಮ ಕರ್ಮವನ್ನು ಇರ್ತಾರೆ ಇದಿಷ್ಟು ಈ ಶ್ಲೋಕದ ಅರ್ಥ ಇಪ್ಪತ್ನಾಲ್ಕನೇ ಶ್ಲೋಕ ಸಾಕು ಅಂತ ಅಂದ್ಕೊಳ್ಳೋಣ ಮತ್ತು ಮುಂದಕ್ಕೆ ಹೋಗೋಣ ಇಪ್ಪತ್ತೈದನೆಯ ಶ್ಲೋಕ ತದಿತ್ಯನಭಿಸಂಧಾಯ ಫಲಂ ಯಜ್ಞ ಯಜ್ಞತಪಕ್ರಿಯ ದಾನಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ ಹಾಗೆಯೇ ಈ ಮೋಕ್ಷವನ್ನು ಬಯಸುವಂತಹ ಮುಮುಕ್ಷುಗಳಾದವರು ಫಲವನ್ನು ಬಯಸದೆ ಯಜ್ಞ ತಪಸ್ಸುಗಳನ್ನು ಮತ್ತೆ ವಿವಿಧ ದಾನಕರ್ಮಗಳನ್ನು ತತ್ ಎನ್ನುವಂಥ ಪದವನ್ನು ಉಚ್ಚರಿಸಿ ಪ್ರಾರಂಭಿಸ್ತಾರೆ ಅಂದರೆ ಈ ಮುಮುಕ್ಷುಗಳಾದವರು ತಾವು ಕರ್ಮವನ್ನು ಮಾಡುವಾಗ ಅವರು ಫಲವನ್ನು ಬಯಸುವುದಿಲ್ಲ ಅದನ್ನೇ ಹೇಳುತ್ತೆ ತದಿತಿ ಅನಭಿಸಂದಾಯ ಫಲಂ ಫಲಂ ಅನಭಿಸಂದಾಯ ಅಂದರೆ ಫಲವನ್ನು ಬಯಸದೇ ಹಾಗೆ ಫಲವನ್ನು ಬಯಸದೇ ಕರ್ಮ ಮಾಡಿದಾಗ್ಯೂ ಏನಾದರೂ ವ್ಯತ್ಯಾಸ ಆದದ್ದಿದ್ದರೆ ಅದು ನಿವಾರಣೆ ಆಗಲಿ ಅಂಥೇಳಿ ಅವರು ಏನು ಮಾಡ್ತಾರೆ ಆ ತತ್ ಎನ್ನುವಂಥ ಪದವನ್ನು ಹೇಳ್ತಾರೆ ತತ್ ಅನ್ನೋದು ಸಹ ಆತ್ಮವಸ್ತುವಿನ ಅಂದರೆ ಬ್ರಹ್ಮ ವಸ್ತುವಿನ ಹೆಸರು ಅದಕ್ಕೂ ನಾಮಕರಣ ಮಾಡಿದ್ದಾರೆ ಅಲ್ಲ ಅದು ಹೇಗೆ ಹೇಳ್ತೀರಿ ಅಂದರೆ ಪ್ರಾಯಶಃ ಕುಳಿತವರಿಗೆ ಬಹಳಷ್ಟು ಜನರಿಗೆ ಗಾಯತ್ರಿ ಮಂತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಆ ಭೂಹು ಭುವ ಸುವ ಅನ್ನೋದು ವ್ಯಾಹೃತಿ ಅದನ್ನು ಬಿಟ್ಬಿಡಿ ಅಲ್ಲಿ ಮುಂದೆ ಪ್ರಾರಂಭ ಆಗುವುದೇ ತತ್ ಎನ್ನುವಂಥ ಪದದಿಂದ ಪ್ರಾರಂಭ ಆಗುತ್ತೆ ಆ ತತ್ ಅನ್ನುವಲ್ಲಿ ಪದ ಆದಮೇಲೆ ತತ್ ಸವಿತು ಅಂತ ಪ್ರಾರಂಭ ಆಗುತ್ತಲ್ಲ ಆ ತತ್ ಅನ್ನಲ್ಲಿರುವಂಥ ಮೊದಲ ಅಕ್ಷರ ತೆಗೆದುಕೊಳ್ಳಿ ತ ಹಾಗೆ ಇಟ್ಕೊಂಡಿರಿ ಕೈಯಲ್ಲಿ ಹಾಗೆ ಆ ಮಂತ್ರದ ಕೊನೆಗೆ ಹೋಗಿ ಪ್ರಚೋದ ಯಾತಂತು ಬರುತ್ತಲ್ಲ ಅಲ್ಲಿ ಕಾರ ಉಂಟು ಈ ತ ಮತ್ತು ಆ ತ ಹಾಫ್ ಎರಡನ್ನು ಸೇರಿಸಿ ಏನಾಗುತ್ತೆ ಇದನ್ನೇ ಹೇಳೋದು ಪ್ರತ್ಯಾಹಾರ ಅಂತ ಶಾಸ್ತ್ರದಲ್ಲಿ ಅಬ್ರಿವಿಯೇಷನ್ ಅಂತ ಅಂದರೆ ಎಂಟೈರ್ ಗಾಯತ್ರಿ ಮಂತ್ರ ತತ್ ಎನ್ನುವಂಥ ಪದದೊಳಗೆ ಅಡಗಿಕೊಂಡಿದೆ ಗಾಯತ್ರಿ ಮಂತ್ರ ಅಂದೇನು ಐ ಥಿಂಕ್ ನಥಿಂಗ್ ಬಟ್ ಬ್ರಹ್ಮ ವಸ್ತು ಹಾಗಾಗಿ ನೀವು ತತ್ ಅಂತ ಇಷ್ಟು ಹೇಳಿದ್ರೂ ಸಹ ಅದು ಗಾಯತ್ರಿಯ ಸ್ಮರಣೆ ಸೂರ್ಯನ ಸ್ಮರಣೆ ಬ್ರಹ್ಮ ವಸ್ತುವಿನ ಸ್ಮರಣೆ ಆತ್ಮವಸ್ತುವಿನ ಸ್ಮರಣೆ ಇಷ್ಟೆಲ್ಲ ಅರ್ಥ ಬರುತ್ತೆ ಅದಕ್ಕೆ ಹಾಗಾಗಿ ಅವರು ತತ್ ತತ್ ಆದರೆ ನಮಗೇನಾಗಿದೆ ಈ ಎಲ್ಲ ಅರ್ಥಗಳಲ್ಲಿ ಒಂದರ್ಥವೂ ಗೊತ್ತಿರೋದಿಲ್ಲ ಹಾಗಾಗಿ ಸಂಸ್ಕೃತವನ್ನು ಓದುವಾಗ ದಕಾರ ಅಂತ ಪುಲ್ಲಿಂಗ ತತ್ ಶಬ್ದ ಅಂತ ನಾವು ಹಾರಾಟ ಮಾಡಿರ್ತೇವೆ ಸಹ ತೌತೆ ಸಾ ಸ ತೇ ತ ಸ್ತ್ರೀಲಿಂಗ ಆದರೆ ಪುಲ್ಲಿಂಗ ಆದರೆ ತತ್ ನಪುಂಸಕಲಿಂಗ ಆದರೆ ತತ್ ತೇ ತಾನಿ ಅಂತ ತತ್ ಅಂದ ತಕ್ಷಣ ದಟ್ ಇಂಗ್ಲೀಷ್ನ ದಟ್ಟೇ ನೆನಪಿಗೆ ಬರೋದು ನಮಗೆ ತತ್ ದಟ್ ದಟ್ ಬುಕ್ ತತ್ ಪುಸ್ತಕ ಇದೇ ನಮ್ಮ ಸಂಸ್ಕಾರದಲ್ಲಿ ಬಂದುಬಿಡತ್ತೆ ಅದು ಹೌದು ಅಲ್ಲ ಅಂತಲ್ಲ ಇದೆಲ್ಲ ಎಲ್ ಕೆ ಜಿ ಮೀನಿಂಗು ತತ್ ಅಂದರೆ ಅದು ಅನ್ನೋದು ಎಲ್ ಕೆ ಜಿ ಮೀನಿಂಗು ಆದರೆ ಆ ತತ್ ಎನ್ನುವಂಥ ಒಂದು ಪದದಿಂದ ನಾವು ಏನೆಲ್ಲ ಅನುಸಂಧಾನ ಮಾಡಬಹುದು ಅನ್ನೋದನ್ನು ಹೇಳುವುದು ವೇದಾಂತದ ವಿಚಾರ ಆದ್ದರಿಂದಲೇ ಅದು ಬ್ರಹ್ಮವಾಚಕವಾದದ್ರಿಂದ ಅದು ನಿರ್ಗುಣ ನಿರಾಕಾರ ಆದದ್ದರಿಂದ ಅದನ್ನು ನಾವು ಯಾವ ಹೆಸರಿಂದ ಕರಿಬೇಕು ಹಾಗಾಗಿ ತತ್ ಎನ್ನುವಂಥ ಒಂದು ನಿರ್ವಿಶೇಷವಾದ ಶಬ್ದ ಅದನ್ನು ಗುರುತಿಸ್ತಾರೆ ಆ ಶಬ್ದ ಹೇಳುತ್ತೆ ಅದರಲ್ಲಿ ಏನು ಗುಣಗಳಿಲ್ಲ ಅದರಲ್ಲಿ ಏನು ಕ್ರಿಯೆ ಇಲ್ಲ ಅದಕ್ಕೆ ಆಕಾರ ಇಲ್ಲ ಅಂತ ಯಾಕೆಂದರೆ ಈ ತತ್ವ ಅನ್ನುವ ಶಬ್ದ ಎಲ್ಲ ವಸ್ತುವನ್ನೂ ಹೇಳುತ್ತೆ ಅದು ತತ್ ಇದು ತತ್ ಇದು ತತ್ ಎಲ್ಲವೂ ತತ್ ಇದು ಒಂದರ್ಥ ಮತ್ತು ಇನ್ನೊಂದು ತನು ವಿಸ್ತಾರೆ ಯಾವುದು ಎಲ್ಲ ಕಡೆಗೂ ಸಹ ತತ್ ಹರಡಿಕೊಂಡಿದೆಯೋ ವ್ಯಾಪಿಸಿಕೊಂಡಿದೆಯೋ ಅದು ತತ್ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುವುದು ಯಾವುದು ಬ್ರಹ್ಮವಸ್ತು ಮಾತ್ರ ಆದ್ದರಿಂದ ಅದು ತತ್ ಹಾಗಾಗಿ ಓಂಕಾರವೂ ಅದರ ಹೆಸರು ತತ್ ಎನ್ನುವುದು ಸಹ ಅದರ ಹೆಸರು ಹಾಗಾಗಿ ಜ್ಞಾನಿಗಳು ತಾವು ಮಾಡುವಂಥ ಕರ್ಮದಲ್ಲಿ ಅದನ್ನು ಉಚ್ಚಾರ ಮಾಡ್ತಾನೆ ಕರ್ಮವನ್ನು ಆರಂಭಿಸ್ತಾರೆ ಯಾವ್ಯಾವುದು ಅಂತ ನೋಡಿ ಯಜ್ಞ ಮತ್ತು ತಪಃಕ್ರಿಯಾ ದಾನಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಎಲ್ಲವನ್ನೂ ಸಹ ಈ ತತ್ ಎನ್ನುವ ಶಬ್ದದ ಮೂಲಕವೇ ಪ್ರಾರಂಭಿಸ್ತಾರೆ ಆಯಿತು ಇಷ್ಟಾದ ಮೇಲೆ ಈ ಶ್ಲೋಕದ ಅರ್ಥವು ಸಾಕು ಅಂತ ಅಂದ್ಕೋಬಿಡೋಣ ಇಪ್ಪತ್ತಾರನೆಯ ಶ್ಲೋಕ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯೋಕ್ಕಿಂತ ಮೊದಲ ಭಗವತ್ಪಾದರು ಒಂದು ಸಣ್ಣ ವಿವರಣೆಯನ್ನು ಕೊಡ್ತಾರೆ ಏನು ವಿವರಣೆ ಅಂದರೆ ಓಂ ತತ್ ಶಬ್ದಯೋ ಓಂ ತತ್ಸೈ ನಿರ್ದೇಶ ಎನ್ನುವಂತಹ ಶ್ಲೋಕದಲ್ಲಿ ಓಂಕಾರಕ್ಕೆ ಸಂಬಂಧಪಟ್ಟಿದ್ದನ್ನು ಆಯಿತು ತಸ್ಮಾದ ಓಮಿತ್ಯುದಾಹೃತ್ಯ ಮತ್ತು ತದ್ ಎನ್ನುವಂಥ ಈ ಎರಡು ಶ್ಲೋಕಗಳಲ್ಲಿ ತತ್ ಶಬ್ದಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ಹೇಳಿ ಆಯಿತು ಅಂದರೆ ಅದರ ವಿನಿಯೋಗ ಹೇಳಿ ಆಯಿತು ಆದರೆ ಸತ್ ಎನ್ನುವಂಥ ಶಬ್ದ ಒಂದು ಹಾಗೆ ಉಳಿದಿದೆಯಲ್ಲ ಅದನ್ನು ಹೇಳ್ತಾರೆ ಆ ಸತ್ ಎನ್ನುವಂಥ ಶಬ್ದದ ವಿನಿಯೋಗಕ್ಕೋಸ್ಕರ ಇದಾನಿ ಸಚ್ಛಬ್ದ ವಿನಿಯೋಗ ಕಥ್ಯತೆ ಆ ಸಚ್ಛಬ್ದವನ್ನು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳೋದಕ್ಕೆ ಈ ಮುಂದಿನ ಶ್ಲೋಕ ಹೊರಟಿದೆ ಇಪ್ಪತ್ತ ಆರನೆಯ ಶ್ಲೋಕ ಅಂತ ಈ ಇಪ್ಪತ್ತಾರನೇ ಶ್ಲೋಕ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥ ಸಚ್ಛಬ್ಧ ಪಾರ್ಥ ಯುಜ್ಯತೆ ಪಾರ್ಥ ಅರ್ಜುನ ಹೊಸದಾಗಿ ಹುಟ್ಟಿ ಇರುವುದು ಎನ್ನುವಂತಹ ಅರ್ಥದಲ್ಲಿ ಅಂದರೆ ಸದ್ಭಾವದಲ್ಲಿಯೂ ಕೆಟ್ಟ ನಡತೆಯವನು ಒಳ್ಳೆಯ ನಡತೆಯವನಾದ ಎನ್ನುವ ಅರ್ಥದಲ್ಲಿಯೂ ಅಂದರೆ ಸಾಧುಭಾವದಲ್ಲಿಯೂ ಸತ್ ಶಬ್ದದ ಪ್ರಯೋಗವನ್ನು ಮಾಡ್ತಾರೆ ಹಾಗೆಯೇ ಪ್ರಶಸ್ತವಾದಂತಹ ಕರ್ಮ ಅಂದರೆ ಒಳ್ಳೆಯ ಕರ್ಮ ಒಳ್ಳೆಯ ಕೆಲಸ ಎನ್ನುವಂಥ ಅರ್ಥದಲ್ಲಿಯೂ ಸಹ ಸತ್ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಹಾಗೆ ತನ್ನ ಹೇಳಿದು ಏನೋ ಸತ್ಕರ್ಮ ಮಾಡಲಿಕ್ಕೆ ಹೊರಟಿದ್ದೀರಪ್ಪ ಮಾಡಿ ಅಂದರೆ ಒಳ್ಳೆಯ ಕೆಲಸ ಸತ್ಕರ್ಮ ಅಂತ ಹೀಗೆ ಈ ಮೂರು ಅರ್ಥದಲ್ಲಿ ಈ ಸತ್ ಎನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಅದು ಬ್ರಹ್ಮ ವಸ್ತುವಿನ ಹೆಸರು ಅಲ್ರಿ ಇದು ರೀ ಬ್ರಹ್ಮ ವಸ್ತುವಿನ ಹೆಸರಾಗ್ತದೆ ಅಂದರೆ ಈಗ ಏನು ಜಾಸ್ತಿ ಕಷ್ಟ ಆಗೋದಿಲ್ಲ ನಿಮಗೆ ನಾನು ಆಗ ಹೇಳಿದ್ದೀನಿ ಗಾಯತ್ರಿ ಮಂತ್ರದ ಪ್ರಾರಂಭವಾಗೋದು ತತ್ ಎನ್ನುವಂಥ ಪದದಿಂದ ಮುಕ್ತಾಯ ಆಗೋದು ತಕಾರದಲ್ಲಿ ಅಂತ ಆ ಗಾಯತ್ರಿ ಮಂತ್ರದ ಮೊದಲ ಪದ ಶಬ್ದ ತತ್ ಅಂತ ಆ ತತ್ ಅನ್ನೋ ಪದ ಬಿಟ್ಬಿಡಿ ಅಲ್ಲಿ ಮುಂದಿನ ಶಬ್ದ ಏರಿದನು ಸವಿತು ಅಂತ ಆ ಸವಿತು ಅನ್ನೋ ಅಲ್ಲಿ ಸಕಾರ ತಗೊಳ್ಳಿ ಆ ಮಂತ್ರದ ಕೊನೆಯಲ್ಲಿರುವ ತಕಾರ ತಗೊಳ್ಳಿ ಏನಾಗತ್ತೆ ಸತ್ ಹಾಗಾಗಿ ತತ್ತೂ ಅಲ್ಲೇ ಉಂಟು ಸತ್ತು ಅಲ್ಲೇ ಉಂಟು ಅಲ್ಲ ಈ ಎರಡು ಶಬ್ದಗಳು ಅಲ್ಲಿವೆ ಈ ಎರಡು ಶಬ್ದಗಳಿಗೆ ಆಶ್ರಯ ಕೊಟ್ಟ ಮಂತ್ರ ಈ ಶಬ್ದಗಳು ಅಲ್ಲಿವೆ ಅಂದರೆ ಎಲ್ಲದಕ್ಕೂ ಆಶ್ರಯವಾದದ್ದು ಯಾವುದು ಬ್ರಹ್ಮವಸ್ತು ಅಂತ ಹಾಗಾಗಿ ಈ ಸತ್ ಎನ್ನುವಂಥ ಶಬ್ದವನ್ನು ಈ ಮೂರು ತರಹದ ಕಡೆಗಳಲ್ಲೂ ಬಳಸ್ತಾರೆ ಇದು ಶ್ಲೋಕದ ಶಬ್ದಶಃ ಅರ್ಥ ಹಾಗಿದ್ರೆ ಸತ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ನಾನು ಗಾಯತ್ರಿ ಮಂತ್ರದಲ್ಲಿ ಬರುವಂತಹ ಈ ಅಕ್ಷರಗಳನ್ನು ಜೋಡಿಸಿ ಆ ಅಬ್ರಿವೇಷನ್ನೇ ಗಾಯತ್ರಿ ಮಂತ್ರ ಹೇಗಾಯಿತು ಅನ್ನೋದನ್ನು ಹೇಳಿದ್ದೇನೆ ಸಂಕ್ಷೇಪವಾಗಿ ಇದ್ರೆ ಸತ್ ಅಂದರೆ ಏನು ಸತ್ ಅಂದರೆ ಇರುವುದು ಅಂತ ಅರ್ಥ ಸದ್ವಸ್ತು ಅಂದರೆ ಇರುವ ವಸ್ತು ಅಂತ ಅರ್ಥ ಹಾಗಂದ್ರೆ ಏನ್ರಿ ಇರುವುದು ಅಂದರೆ ಏನ್ರಿ ಅಂದರೆ ಪ್ರತಿಯೊಂದು ವಸ್ತುವಿಗೂ ಸಹ ಎರಡು ರೂಪಗಳು ಹಿಂದಿ ಮಾತನ್ನು ಹೇಳಿದ್ದೀನಿ ನಾನು ಒಂದು ಇರುವಿಕೆ ಇನ್ನೊಂದು ತೋರುವಿಕೆ ಇರುವಿಕೆಗೆ ತತ್ವ ಅಂತ ಹೆಸರು ತೋರುವಿಕೆಗೆ ಪ್ರತೀತಿ ಅಂತ ಹೆಸರು ಇರುವುದು ತೋರಬಹುದು ಆದರೆ ತೋರಿದ್ದೆಲ್ಲ ಇರಬೇಕು ಅಂತ ಇಲ್ಲ ತೋರುವಿಕೆ ಅನ್ನೋದು ಇರುವಿಕೆಯನ್ನು ಆಶ್ರಯಿಸಿಕೊಂಡಿರ್ತದೆ ಆದರೆ ಇರುವಿಕೆಗೆ ತೋರುವಿಕೆ ಬೇಕು ಅಂತ ಇಲ್ಲ ಹಾಗಾಗಿ ಈ ಉದಾಹರಣೆ ಹೇಳಬೇಕು ಅಂದರೆ ಮಡಕೆ ಅಲ್ಲಿ ಏನುಂಟು ಅಂದರೆ ಒಂದು ಆಕಾರ ಉಂಟಲ್ಲ ಅದು ತೋರುವಿಕೆ ಆ ಮಡಕೆಯ ಮಣ್ಣು ಉಂಟಲ್ಲ ಅದು ಇರುವಿಕೆ ಬಟ್ಟೆ ತೋರುವಿಕೆ ಅದರ ಒಳಗಿರುವ ನೂಲು ಇರುವಿಕೆ ನೂಲು ಸಹ ತೋರುವಿಕೆ ಅದರ ಹಿಂದಿರುವಂಥ ಹತ್ತಿ ಅದು ಇರುವಿಕೆ ಹೀಗೆ ಪ್ರಪಂಚ ತೋರುವಿಕೆ ಈ ತೋರುವಿಕೆ ಹಿಂದೆ ಇದಕ್ಕೆ ಆಧಾರವಾದಂಥ ಬ್ರಹ್ಮವಸ್ತು ಮಾತ್ರ ಇರುವುದು ಅದರ ಇರುವಿಕೆಯಿಂದಾಗಿ ಇದು ತೋರುತ್ತದೆ ಹೀಗೆ ಯಾವುದು ಎಲ್ಲ ಕಾಲದಲ್ಲೂ ಇರುತ್ತೋ ಅದಕ್ಕೆ ಸತ್ ಅಂತ ಹೆಸರು ಎಲ್ಲ ಕಾಲದಲ್ಲೂ ಅಂದರೆ ಕಾಲತ್ರಯ ಅಬಾಧಿತವಾದದ್ದು ಯಾವುದು ಅಂದರೆ ಬ್ರಹ್ಮವಸ್ತು ಮಾತ್ರ ಹಾಗಾಗಿ ಸತ್ ಅಂದರೆ ವಸ್ತು ಅಂತ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಅಂದರೆ ಕಾಣದೇ ಇರುವ ವಸ್ತು ಕಾಣುವ ರೂಪಕ್ಕೆ ಬಂದಾಗ ಅದನ್ನು ಅಂತ ಕರೀತಾರೆ ಈಗ ನಾವೆಲ್ಲ ಈಗ ಹುಟ್ಟಿದ್ದೇವಲ್ಲ ನಾವು ಹಿಂದೆ ಇಲ್ಲದೆ ಇದ್ದಿದ್ರೆ ಹುಟ್ಟೋದಕ್ಕಾಗ್ತಿತ್ತ ಯಾವುದು ಎಂದೆಂದೂ ಇರೋದೇ ಇಲ್ವೋ ಅದು ಯಾವತ್ತಾರು ಹುಟ್ಟತ್ತಾ ಹುಟ್ಟತ್ತ ಉದಾಹರಣೆಗೆ ಮೊಲದ ಕೊಂಬು ಅದು ಯಾವ ಥರ ಹುಟ್ಟತ್ತ ಯಾರಾದ್ರು ನೋಡಿದವರು ಇದ್ದಾರಾ ಯಾಕೆ ಅದು ಸದಾ ಅಭಾವರೂಪ ಯಾವುದು ಅಭಾವವೋ ಅದಕ್ಕೆಂದೂ ಸಹ ಭಾವರೂಪ ಬರುವುದಿಲ್ಲ ನಾವು ಇವತ್ತು ಹೀಗೆ ಕುಳಿತಿದ್ದೇವೆ ಭಾವರೂಪದಲ್ಲಿ ಇದ್ದೇವೆ ಅಂದರೆ ನಾವು ಕಾಣದೇ ಇರುವ ಸ್ಥಿತಿಯಲ್ಲೂ ಸಹ ನಮಗೊಂದು ಭಾವರೂಪ ಇರಬೇಕಲ್ವಾ ಆ ನಿಜವಾದ ಮೂಲ ರೂಪ ಏನುಂಟಲ್ಲ ಅದು ಸತ್ ಮತ್ತೆ ಪ್ರಶಸ್ತೇ ಕರ್ಮಣಿ ಒಳ್ಳೆಯ ಕೆಲಸಕ್ಕೆ ಅಂತ ನಾನು ಹೇಳಿದ್ದೇನೆ ಅಷ್ಟಾದ ಮೇಲೆ ಸದ್ಭಾವ ಸಾಧುಭಾವ ಒಬ್ಬ ಮನುಷ್ಯ ಮೊದಲು ಕೆಟ್ಟವನಾಗಿದ್ದ ಚಟ ಸಾರ್ವಭೌಮನಾಗಿದ್ದವನು ಯಾರೋ ಹೇಳಿದ್ರು ಏನೋ ಅವನ ಸಂಸ್ಕಾರ ಗಟ್ಟಿ ಇತ್ತು ಮಾತು ಕೇಳಿಸ್ಕೊಂಡ ಎಲ್ಲವನ್ನು ಬಿಟ್ಟಿದ್ದಾನೆ ಈಗ ಅಷ್ಟೋ ಇಷ್ಟೋ ವೇದಾಂತ ಉಪನ್ಯಾಸಕ್ಕೂ ಬರ್ತಾನೆ ಅವನಿವತ್ತು ಸಾಧು ನ ಒಳ್ಳೆಯವನಾಗಿದ್ದಾನೆ ಅಂದರೆ ಲೋಕದಲ್ಲಿ ಒಳ್ಳೆಯದು ಅಂತ ಹೇಳಬೇಕಿದ್ರೂ ಸಹ ಈ ಸತ್ಯ ಎನ್ನುವಂಥ ಪದವನ್ನು ಬಳಸ್ತಾರೆ ಮೊದಲು ಹೇಳಿದ್ದೆಲ್ಲ ವೇದಾಂತ ಅರ್ಥ ಇವೆಲ್ಲ ಲೌಕಿಕವಾದ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಇಲ್ಲಿಗೆ ಈ ಇಪ್ಪತ್ತಾರನೇ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ ಇಪ್ಪತ್ತ ಏಳನೆಯ ಶ್ಲೋಕ ಯಜ್ಞೆ ತಪಸಿ ದಾನೇಚ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯ ಯಜ್ಞ ತಪಸ್ಸು ಮತ್ತು ದಾನ ಇವುಗಳಲ್ಲಿರುವಂಥ ನಿಷ್ಠೆ ಅಂದರೆ ಅಚಲವಾದ ವಿಶ್ವಾಸ ಏನುಂಟಲ್ಲ ಆ ವಿಶ್ವಾಸಕ್ಕೂ ಸಹ ಸತ್ ಅಂತ ಕರೀತಾರೆ ಅದಕ್ಕೋಸ್ಕರ ನೋಡಿ ನಮ್ಮಲ್ಲಿ ಹೇಳ್ತಾರೆ ಏನೋ ಅದನ್ನು ಮಾಡಬೇಕು ಅಂತ ಒಂದು ಸತ್ ಸಂಕಲ್ಪ ಮಾಡಿದ್ದೇನೆ ಅಂತ ಬಲವಾದಂತಹ ವಿಶ್ವಾಸ ಯಜ್ಞಾನಿಗಳಿಗಾಗಿ ಮಾಡುವಂಥ ಕರ್ಮ ಅಥವಾ ಈಶ್ವರನಿಗಾಗಿ ಮಾಡುವಂಥ ಕರ್ಮವೂ ಸಹ ಸತ್ ಅಂತಲೇ ಕರೆಸಿಕೊಳ್ಳುತ್ತದೆ ಈ ಶಬ್ದ ಎಂದಲೇ ಕರೀತದೆ ಇದಿಷ್ಟು ಈ ಶ್ಲೋಕದ ಅರ್ಥ ಈ ಹಿಂದೆ ಇಪ್ಪತ್ತಾರನೇ ಶ್ಲೋಕ ಉಂಟಲ್ಲ ಸದ್ಭಾವೇ ಸಾಧುಭಾವೇ ಚ ಈ ಶ್ಲೋಕದಲ್ಲಿ ಮತ್ತೆ ಈ ಯಜ್ಞೇ ದಾನೇ ಚ ಈ ಶ್ಲೋಕದಲ್ಲಿ ಇಲ್ಲಿಯವರೆಗೆ ಸತ್ಯ ಎನ್ನುವಂಥ ಈ ಶಬ್ದದ ಪ್ರಶಂಸೆಯನ್ನು ಮಾಡಿದ್ದಾಯಿತು ಎರಡು ಶ್ಲೋಕದಲ್ಲಿ ಸಚ್ಛಬ್ದ ಪ್ರಶಂಸೆ ಅದಕ್ಕೂ ಹಿಂದಿನ ಎರಡು ಶ್ಲೋಕದಲ್ಲಿ ತಚ್ಛಬ್ದದ ಪ್ರಶಂಸೆ ಅದಕ್ಕೂ ಹಿಂದಿನ ಒಂದು ಶ್ಲೋಕದಲ್ಲಿ ಓಂಕಾರದ ಪ್ರಶಂಸೆ ಅಷ್ಟ ಹಿನ್ನೆಲೆಯಲ್ಲಿ ಈ ಸತ್ಯ ಎನ್ನುವಂತಹ ಶಬ್ದ ಉಂಟಲ್ಲ ಅದಕ್ಕೆ ಒಳ್ಳೆಯದು ಮತ್ತೆ ಉತ್ತಮವಾದದ್ದು ಅಂತೆಲ್ಲ ಅದಕ್ಕೆ ಅರ್ಥ ಉಂಟು ಇದನ್ನು ಯಾಕೆ ಹೇಳ್ತಾರೆ ಅಂದರೆ ಆ ಶಬ್ದವನ್ನು ಪ್ರಶಂಸೆ ಮಾಡೋದಕ್ಕೋಸ್ಕರ ಇಂತಹ ಸಾಮರ್ಥ್ಯ ಉಂಟು ಇದಕ್ಕೆ ಈ ಶಬ್ದವನ್ನು ನೀನು ಮರಿಬೇಡ ನೀನು ಕರ್ಮ ಮಾಡುವಾಗ ಇದನ್ನು ಮತ್ತೆ ಮತ್ತೆ ಏನೋ ಸಂಶಯ ಬಂದರೆ ನನ್ನ ಕರ್ಮ ವ್ಯತ್ಯಾಸ ಆಯಿತು ಅಂತ ಅನಿಸಿದರೆ ನೀನು ಇದನ್ನು ಹೇಳಿಕೊ ಇದು ಒಂದರ್ಥ ಇನ್ನೊಂದು ಈ ಸತ್ಯ ಎನ್ನುವಂಥ ಒಂದು ಬ್ರಹ್ಮವಾಚಕ ಪದಕ್ಕೆ ಯಜ್ಞಾದಿ ಕ್ರಿಯೆಗಳಲ್ಲಿ ಆದಂತಹ ವಿಗುಣವನ್ನು ಸರಿಪಡಿಸಿ ಸಾದ್ಗುಣ್ಯವನ್ನು ಉಂಟು ಮಾಡುವ ಶಕ್ತಿ ಉಂಟು ಅಂತಾದರೆ ಓಂ ತತ್ ಸತ್ ಈ ಸಮಷ್ಟಿ ಮೂರನ್ನು ಹೇಳಿದರೆ ನಿನ್ನ ಕರ್ಮಕ್ಕೆ ಸಾಧ್ಗುಣ್ಯ ಬರದೇ ಇರತ್ತಾ ಇಷ್ಟರ್ಥ ಒಂದಕ್ಕೆ ಇಷ್ಟು ಶಕ್ತಿ ಮೂರು ಸೇರಿಬಿಟ್ರೆ ಅಷ್ಟು ಹಿನ್ನೆಲೆಯಲ್ಲಿ ಕರ್ಮಚೈವ ತದರ್ಥೀಯಂ ಭಗವಂತನಿಗಾಗಿ ಮಾಡುವ ಕರ್ಮವನ್ನೂ ಸಹ ಸತ್ 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 ಅಂತಲೇ ಕರೀತಾರೆ ಮತ್ತು ಭಗವಂತನನ್ನೂ ಸತ್ ಎನ್ನುವಂಥ ಶಬ್ದದಿಂದ ಕರೀತಾರೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ನಾನು ಹೇಳೋದಿಲ್ಲ ಇಲ್ಲೊಂದು ಸಂಶಯ ಬರುತ್ತೆ ನಮಗೆ ಇವಾಗ ನಮ್ಮ ಕರ್ಮದಲ್ಲಿ ಏನೇ ವ್ಯತ್ಯಾಸ ಆಗಿಬಿಟ್ರೆ ನಾವು ಓಂ ಸತ್ ಸತ್ ಅಂಥೇಳಿದರೆ ಆ ಕರ್ಮದಲ್ಲಿ ಆದಂಥ ದೋಷ ನಿವಾರಣೆ ಆಗುತ್ತೆ ಅದಕ್ಕೆ ಸಾಧ್ಗುಣ್ಯ ಬರುತ್ತೆ ಅಂತ ಅರ್ಥ ಹೇಳಿದ್ದಾಗಿದೆ ಹಾಗಿದ್ದರೆ ಈಗ ಇಲ್ಲೊಂದು ಸಂಶಯ ಏನು ಅಂದರೆ ಓಂ ತತ್ ಸತ್ ಎನ್ನುವಂತಹ ಈ ಬ್ರಹ್ಮನಾಮದಿಂದ ವೃದ್ಧ ಜನರ ವ್ಯವಹಾರವನ್ನಷ್ಟೇ ನೋಡಿ ಅಧ್ಯಾಯದ ಮೊದಲು ನಾನು ಹೇಳಿದ್ದೆ ಇದನ್ನು ಒಬ್ಬಾತ ಶ್ರದ್ಧಾರಹಿತನಾಗಿ ಕರ್ಮವನ್ನು ಮಾಡ್ತಾನೆ ತಮ್ಮ ಅಜ್ಜ ಮುತ್ತಜ್ಜ ಮಾಡಿದ್ದನ್ನು ನೋಡ್ಕೊಂಡು ಬಂದಿದ್ದಾನೆ ಅಪ್ಪ ಮಾಡಿದ್ದನ್ನು ನೋಡಿದ್ದಾರೆ ಅವರು ತಪ್ಪು ತಪ್ಪಾಗಿ ಮಾಡ್ತಿದ್ರು ಇವನು ತಪ್ಪು ತಪ್ಪಾಗಿ ಮಾಡ್ತಾನೆ ಎಲ್ಲೋ ಕೊನೆಯಲ್ಲಿ ಭಗವದ್ಗೀತೆ ಉಪನ್ಯಾಸ ಕೇಳುವಾಗ ಈ ಶಬ್ದ ಕೇಳಿಬಿಟ್ಟ ಕರ್ಮದಲ್ಲಿ ಏನೇ ವ್ಯತ್ಯಾಸ ಆದರೂ ಸಹ ಓಂ ತತ್ ಸತ್ ಅಂತ ಹೇಳಿದಾಗ ಆದಂಥ ದೋಷ ಪರಿಹಾರ ಆಗತ್ತೆ ಹಾಗಾಗಿ ಈಗ ನಾನು ಏನೇ ವ್ಯತ್ಯಾಸ ಆದರೂ ಸಹ ಶ್ರದ್ಧೆ ಇಲ್ಲ ಅವನಿಗೆ ಕರ್ಮ ಮಾಡಿದ್ದಾನೆ ಓಂ ತತ್ ಸತ್ ಓಂ ತತ್ಸತ್ ಓಂ ತತ್ಸತ್ ಅಂತ ಹೇಳ್ತಾನೆ ಅವನ ಕರ್ಮಕ್ಕೆ ಸಾದ್ಗುಣ್ಯ ಬರುತ್ತೋ ಅಂತ ಪ್ರಶ್ನೆ ನಮ್ಮ ಅಡ್ಡಬುದ್ಧಿಯನ್ನೆಲ್ಲ ಭಗವಂತ ಅಳದು ಅಳದು ಇಟ್ಬಿಟ್ಟಿದ್ದಾನೆ ಶ್ರದ್ಧೆ ಇಲ್ಲದೆ ಕರ್ಮ ಮಾಡೋದು ಆದರೆ ಇಲ್ಲಿ ಹೇಳಿದ್ದಾನಲ್ಲ ಓಂ ತತ್ಸತ್ ಅಂತ ಹೇಳಿಬಿಟ್ರೆ ಸರಿ ಆಗತ್ತೆ ಅಂತ ಅದು ರಿಪೇರಿ ಆದರೂ ತ ಯಾವನೋ ಒಬ್ಬ ಅಡ್ಡಬುದ್ಧಿ ಅವನು ಈ ಪ್ರಶ್ನೆಯನ್ನು ಕೇಳಿದರೆ ಏನು ಮಧುಸೂದನ ಸರಸ್ವತಿಗಳು ಉತ್ತರ ಕೊಡ್ತಾರೆ ಇದಕ್ಕೆ ಅದಕ್ಕೋಸ್ಕರ ಈ ಶ್ರದ್ಧೆ ಇಲ್ಲದೆ ಮಾಡಿದಂತಹ ಕರ್ಮಗಳಲ್ಲಿಯೂ ಸಹ ಓಂ ತತ್ ಸತ್ ಅಂತ ಹೇಳಿಬಿಟ್ರೆ ಕರ್ಮ ಸಾದ್ಗುಣ್ಯ ಆಗತ್ತೋ ಅಂತ ಸಂಶಯ ಬಂದರೆ ಆ ಸಂಶಯ ಪರಿಹಾರಕ್ಕಾಗಿ ಈ ಪತ್ತ ಎಂಟನೆಯ ಶ್ಲೋಕ ಹೊರಟು ನಿಂತಿದೆ ಅಂತಾನೆ ಭಗವಂತ ಏನು ಇಪ್ಪತ್ತೆಂಟನೇ ಶ್ಲೋಕ ಅಶ್ರದ್ಧಯಾ ನೋಡಿ ಬಂತು ದತ್ತಂ ತಪಸ್ತಪ್ತಂ ಕೃತಂಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ ಮತ್ತೆ ಬಂದ್ಬಿಡ್ತು ನೋ ನನಗೊಂದು ಸಮಾಧಾನ ಆಯ್ತು ಯಾಕೆ ನನ್ನ ಕೈಯಿಂದ ಸೇರಿಸಿದ್ದಲ್ಲ ಅಂತ ಅಷ್ಟು ವಿಶ್ವಾಸ ಬರುತ್ತಲ್ಲ ನಿಮಗೆ ಗೀತೆಯಲ್ಲೇ ಉಂಟು ಅಂತ ಅಶ್ರದ್ಧೆಯಿಂದ ಹವನ ಮಾಡಿದ್ದು ಅಶ್ರದ್ಧೆಯಿಂದ ದಾನ ಕೊಟ್ಟಿದ್ದು ಅಶ್ರದ್ಧೆಯಿಂದ ತಪಸ್ಸನ್ನು ಆಚರಿಸಿದ್ದು ಅಥವಾ ಶ್ರದ್ಧೆಯಿಲ್ಲದೆ ಸ್ತುತಿ ಮಾಡಿದ್ದು ನಮಸ್ಕಾರ ಮಾಡಿದ್ದು ಮೊದಲಾದಂಥ ಯಾವುದೇ ಕ್ರಿಯೆಯನ್ನು ಸಹ ಅಸತ್ ಅಂತ ಕರೀತಾರೆ ಸತ್ ಅಂದರೆ ಒಳ್ಳೆಯದು ಅಂದರೆ ಒಳ್ಳೆಯದಲ್ಲ ಅಂದರೆ ಕೆಟ್ಟದ್ದು ಅಂತ ಹಾಗಾಗಿ ಅರ್ಜುನ ಅಂತಹ ಕರ್ಮಕ್ಕೆ ಅಂದರೆ ಶ್ರದ್ಧಾರಹಿತವಾಗಿ ಮಾಡಿದಂಥ ಯಜ್ಞ ದಾನ ತಪಸ್ಸು ಯಾವುದೇ ಕರ್ಮಕ್ಕೆ ಪರದಲ್ಲಿಯೂ ಫಲವಿಲ್ಲ ಮತ್ತು ಇಹದಲ್ಲಿಯೂ ಇಲ್ಲ ಅಂಥ ಕರ್ಮವನ್ನು ಮಾಡಿ ಊಂ ತತ್ ಸತ್ ಅಂತ ಹೇಳಿಬಿಟ್ರೆ ಅದು ರಿಪೇರಿ ಆಗಿಬಿಡಲಿ ಅಂತ ಹೇಳಿದರೆ ಅದು ರಿಪೇರಿ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಕಾರಣ ಉಂಟು ಏನು ಅಂದರೆ ಇದರ ವಿಶೇಷ ಅರ್ಥ ಒಂದು ಬಂಡೆಯ ಮೇಲೆ ಬೀಜವನ್ನು ಬಿತ್ತಿದರೆ ಅಂಕುರೋತ್ಪತ್ತಿ ಆಗತ್ತಾ ಆಗೋದಿಲ್ಲ ಹಾಗೆ ಈ ಅಶ್ರುದ್ಧೆಯ ತಳಹದಿಯ ಮೇಲೆ ಕರ್ಮವನ್ನು ಮಾಡಿದರೆ ದಾನವನ್ನು ಮಾಡಿದರೆ ತಪಸ್ಸನ್ನು ಮಾಡಿದರೆ ಆ ಅಶ್ರದ್ಧ ಎನ್ನುವಂಥ ಬಂಡೆಯ ಮೇಲೆ ಬಿತ್ತಿದಂಥ ಈ ಕರ್ಮ ದಾನ ತಪಸ್ಸು ಈ ಯಾವ ಬೀಜಗಳು ಮೊಳಕೆ ಒಡೆಯೋದಿಲ್ಲ ಅಂತಾನೆ ಭಗವಂತ ಹಾಗಾಗಿ ಶ್ರದ್ಧೆ ಇಲ್ಲದೆ ಆಚರಿಸಿದಂಥ ಈ ಕರ್ಮಗಳನ್ನು ಮಾಡಿ ಓಂ ತತ್ಸತ್ ಅಂತ ಬ್ರಹ್ಮನಾಮವನ್ನು ಉಚ್ಚರಿಸಿದ ಮಾತ್ರದಿಂದ ಅದಕ್ಕೆ ಸಾಧುಭಾವವಾಗಲಿ ಸಾಧ್ಗುಣ್ಯವಾಗಲಿ ಬರೋದಿಲ್ಲ ಹಾಗಿದ್ದರೆ ಓಂ ತತ್ಸತ್ ಎನ್ನುವಂಥ ಈ ಬ್ರಹ್ಮನಾಮಕ್ಕೆ ಏನು ಪ್ರಯೋಜನ ಅಂದರೆ ಶ್ರದ್ಧಾಪೂರ್ವಕವಾಗಿಯೇ ಈ ಸಾತ್ವಿಕಾದಿ ಕರ್ಮಗಳನ್ನು ಮಾಡಬೇಕು ಹಾಗೆ ಶ್ರದ್ಧಾಪೂರ್ವಕವಾಗಿ ಮಾಡಿದ ಸಾತ್ವಿಕ ಕರ್ಮಗಳಲ್ಲೂ ಒಂದು ವೇಳೆ ಏನಾದರೂ ವಿಗುಣತ್ವ ದೋಷ ಉಂಟಾಯಿತು ಅಂತ ಶಂಕೆ ಬಂದರೆ ಆಗ ಅಧಿಕಾರಿಯಾದವನು ಅಂದರೆ ಆ ಕರ್ಮವನ್ನು ಮಾಡುವವನು ಓಂ ತತ್ಸತ್ಯ ಎನ್ನುವಂತಹ ಈ ಬ್ರಹ್ಮನಾಮವನ್ನು ಉಚ್ಚರಿಸಿ ವಿಗುಣತ್ತ ದೋಷವನ್ನು ಕಳೆದುಕೊಳ್ತಾನೆ ಅನ್ನೋದು ಸಮಾಧಾನ ಹೊರತುನೂ ಶ್ರದ್ಧೆಯೇ ಇಲ್ಲದೆ ಮಾಡೋದು ಆಮೇಲೆ ಹೀಗೆ ಹೇಳಿದರೆ ಸಾುಣ್ಯ ಬರೋದಿಲ್ಲ ಶ್ರದ್ಧೆಯಿಂದ ಮಾಡಬೇಕು ಹಾಗೆ ಶ್ರದ್ಧೆಯಿಂದ ಮಾಡಿದಾಗಲೂ ದೋಷ ಉಂಟಾಯಿತೋ ಅಂತ ಸಂಶಯ ಬಂದರೆ ಆಗ ಇದನ್ನು ಹೇಳಬೇಕು ಭಗವಂತ ಈ ಮಾತನ್ನು ಹೇಳ್ತಾನೆ ಧರ್ಮರಾಜ ಆಗವನ್ನು ಮಾಡಿದ ಕೊನೆಗೆ ಆ ಯಾಗದಲ್ಲಿಯೇ ಮುಂದಾಗುವಂತಹ ಆ ಕುರುಕ್ಷೇತ್ರದ ಯುದ್ಧದ ಬೀಜವಾಪ ಆಗಿಬಿಡ್ತು ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಅವನು ಮುಂದೂ ಯಾಗಗಳನ್ನೆಲ್ಲ ಮಾಡಿದ್ದಾನೆ ಆದರೂ ಅವನಿಗೊಂದು ಸಂಶಯ ನನ್ನಿಂದಾಗಿ ಇಷ್ಟು ಜನರು ಹತರಾದ್ರಲ್ಲ ನನ್ನಿಂದಾಗಿ ಇಂಥ ತಪ್ಪಾಗೋಯ್ತಲ್ಲ ನನ್ನಿಂದಾಗಿ ಇಷ್ಟು ಜನರು ಸತ್ತರಲ್ಲ ಪದೇ 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 ಅವನ ಮಾತು ಮನಸ್ಸಿನಲ್ಲಿ ಕಾಡ್ತಿತ್ತು ಕೃಷ್ಣ ಸಾಕಷ್ಟು ಸಲ ಹೇಳಿದ ಅದು ನೀನಲ್ಲ ಕಾರಣ ನೀನಲ್ಲ ಕಾರಣ ಅಂತ ಆ ಒಂದು ಸಲ ಸಂಶಯ ಬೀಜ ಒಳಗೆ ಹೋಗ್ಬಿಟ್ರೆ ಅದು ಸುಲಭವಾಗಿ ಈಚೆ ಬರೋದಿಲ್ಲರಿ ಸ್ವತಃ ಕೃಷ್ಣನೇ ಹೇಳಿದರೂ ಸಹ ಅವನು ಸಂಶಯ ನಿವಾರಣೆ ಆಗಲಿಲ್ಲ ರೀ ಈ ಸಂಶಯ ಮನಸ್ಸಲ್ಲಿದ್ದರೆ ಬೇಗ ಹೋಗುತ್ತೆ ಅದು ಬುದ್ಧಿಗೆ ಹೋಗಿ ಸೇರ್ಕೊಬಿಟ್ರೆ ಸುತರಾಮ್ ಈಚೆ ಬರೋದಿಲ್ಲ ಅದು ಭಾಳ ಭದ್ರವಾಗಿ ಕೂತ್ಬಿಡುತ್ತೆ ಧರ್ಮರಾಜನಿಗೆ ಈ ಸಂಶಯ ಬುದ್ಧಿಯನ್ನು ಸೇರ್ಕೋಬಿಟ್ಟಿತ್ತು ಕೊನೆಗೆ ಏನಾದರೂ ಮಾಡಿ ಈ ಸಂಶಯವನ್ನು ಈಚೆ ಎಳೆದು ಹಾಕಬೇಕು ಅಂತ ಕೃಷ್ಣ ಭೀಷ್ಮನ ಹತ್ರ ಕರ್ಕೊಂಡು ಹೋಗ್ತಾನೆ ನೋಡಪ್ಪ ನಿಮ್ಮ ಅಂಶದ ಹಿರಿಯ ಅವನು ಕೇಳ್ಕೊಬಿಡು ನೀನು ಅಂತ ಭೀಷ್ಮನಿಗೆ ಹೇಳಿದ ಈ ಸಂಶಯದಿಂದ ಅವನು ಕೊರಗ್ತಾ ಇದ್ದಾನೆ ನೀನು ಹೇಳು ರಾಜನೀತಿಯನ್ನು ಬಲ್ಲವನು ಆಗ ಭೀಷ್ಮ ಹೇಳ್ತಾನೆ ನೀನೆಲ್ಲ ಕಾರಣ ನೀನು ಕೇವಲ ನೆಪ ಅಷ್ಟೇ ಶ್ರೀಕೃಷ್ಣನ ಸಂಕಲ್ಪಕ್ಕೆ ನೀನು ಒಂದು ಸಾಧನ ಅಷ್ಟೇ ಹಾಗಾಗಿ ನಿನಗೆ ಇದರಿಂದ ಆಗುವಂಥ ಯಾವುದೇ ದೋಷವೂ ಸಂಭವಿಸೋದಿಲ್ಲ ಅಂತ ಸಂಭವಿಸಿದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾ ಇರಲಿಲ್ಲ ಅಲ್ಲೇ ಉಂಟು ಉತ್ತರ ನೋಡಿ ಅಷ್ಟು ಹಿನ್ನೆಲೆಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು ಹಾಗೆ ಮಾಡಿದಾಗಲೂ ಏನೋ ಅಚಾತುರ್ಯ ಘಟಿಸಿತು ಅಂತ ಸಂಶಯ ಬಂದರೆ ಆಗ ಈ ಬ್ರಹ್ಮನಾಮವನ್ನು ಉಚ್ಚರಿಸಬೇಕು ಇದಿಷ್ಟು ಈ ಶ್ಲೋಕದ ವಿಶೇಷವಾದಂತಹ ಅರ್ಥ ಮತ್ತು ಈ ಶ್ಲೋಕ ಈ ಅಧ್ಯಾಯದ ಕೊನೆಯ ಶ್ಲೋಕವೂ ಸಹ ಹೌದು ಏನಿದ್ದರೂ ನಾವು ಗೀತೆಯ ಕೊನೆಯ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ ಗೀತೆಯ ಉಪಸಂಹಾರವಾಗಿ ಒಂದು ಎರಡು ಮಾತನ್ನು ಹೇಳಿಬಿಡ್ತೇನೆ ಗೀತೆಯ ಪ್ರಥಮ ಅಧ್ಯಾಯಕ್ಕೆ ಅಧಿಕಾರಿ ನಿರ್ಣಯ ಮಾಡುವ ಅಧ್ಯಾಯ ಅಂತ ಹೆಸರು ಗೀತೆಗೆ ಯಾರು ಅಧಿಕಾರಿಗಳು ಅಂದರೆ ಯಾವನನ್ನು ಶೋಕ ಮೋಹಗಳು ಅಡರಿಕೊಂಡಿರ್ತವೋ ಅಂಥವರೇ ಗೀತೆಯನ್ನು ಹೆಚ್ಚು ಓದಬೇಕು ಗೀತೆ ಹೊರಟಿರದೇ ಇದು ಎರಡರ ನಿವಾರಣೆಗೋಸ್ಕರ ಶೋಕ ಮೋಹ ಮಹೋದಧವು ನಿಮಗ್ನಾಯ ಅರ್ಜುನಾಯ ಉಪದಿದೇಶ ಭಗವತ್ಪಾದರ ಮಾತು ಶೋಕ ಮೋಹಕ್ಕೆ ಬೇರೆ ಯಾವುದೇ ಔಷಧ ಇಲ್ಲ ಹಾಗಾಗಿ ಆ ಅಧಿಕಾರಿ ಯಾರು ಅಂತ ನಿರ್ಣಯ ಮಾಡುವ ಅಧ್ಯಾಯ ಮೊದಲ ಅಧ್ಯಾಯ ಎರಡನೇ ಅಧ್ಯಾಯ ಅದಕ್ಕೆ ಬೀಜಾಧ್ಯಾಯ ಅಂತ ಹೆಸರು ಬೀಜ ಅಂದ ತಕ್ಷಣ ಅದರೊಳಗೆ ಎಲ್ಲವೂ ಸೇರಿಕೊಂಡಿರ್ತದೆ ಎಲ್ಲವುದು ಅಂದರೆ ಯಾವ್ಯಾವುದು ಅಂದರೆ ಮೂರನೇ ಅಧ್ಯಾಯದಿಂದ ಈ ಹದಿನೇಳನೇ ಅಧ್ಯಾಯದವರಿಗೆ ಏನೆಲ್ಲ ವಿಚಾರವನ್ನು ಭಗವಂತ ಹೇಳ್ತಾ ಬಂದೋ ಈ ಎಲ್ಲ ವಿಚಾರಗಳ ಸಾರಾತ್ ಸಾರ ಅಂದರೆ ಸಂಕ್ಷೇಪ ರೂಪ ಅವುಗಳ ಎಸ್ಸೆನ್ಸ್ ಎರಡನೇ ಅಧ್ಯಾಯದಲ್ಲಿ ಇದೆ ಅಥವಾ ಎರಡನೇ ಅಧ್ಯಾಯದ ವಿಸ್ತೃತ ರೂಪವೇ ಮೂರನೇ ಅಧ್ಯಾಯದಿಂದ ಆರಂಭಗೊಂಡು ಈ ಹದಿನೇಳನೇ ಅಧ್ಯಾಯದವರೆಗಿನ ಹದಿನೈದು ಅಧ್ಯಾಯಗಳ ವಿಚಾರ ಹೀಗಾದರೂ ಹೇಳಬಹುದು ಮತ್ತು ಮೂರನೇ ಅಧ್ಯಾಯದಿಂದ ಹದಿಮೂ ಹದಿನೇಳನೇ ಅಧ್ಯಾಯದವರೆಗೂ ಹೇಳಿದ್ದು ಎರಡನೇ ಅಧ್ಯಾಯದ ವ್ಯಾಖ್ಯಾನ ಭಾಗ ಹೀಗೆ ಬೇಕಾದರೂ ಸಹ ಹೇಳಬಹುದು ಅಷ್ಟಾದ ಮೇಲೆ ಈ ಹದಿನೆಂಟನೇ ಅಧ್ಯಾಯ ನಾಳೆಯಿಂದ ನಾವು ನೋಡಬೇಕಾದದ್ದು ಈ ಹಿಂದಿನ ಎಲ್ಲ ಅಧ್ಯಾಯಗಳ ಅಂದರೆ ಎರಡನೇ ಅಧ್ಯಾಯದಿಂದ ಪ್ರಾರಂಭಗೊಂಡು ಈ ಹದಿನೇಳನೇ ಅಧ್ಯಾಯದವರೆಗೆ ಏನೆಲ್ಲ ವಿಚಾರಗಳನ್ನು ಹೇಳಿದ್ನೋ ಇದೆಲ್ಲ ವಿಷಯಗಳನ್ನು ಸಹ ಉಪಸಂಹರಿಸ್ತದೆ ಮತ್ತೆ ಅಲ್ಲಲ್ಲಿ ಬ್ರೀಫಾಗಿ ಹೇಳಿದ ವಿಚಾರವನ್ನೇ ಈ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಹೇಳುತ್ತೆ ಯಾಕೆ ಹೇಳುತ್ತೆ ಅಂದರೆ ನಾವೆಲ್ಲ ಮರುಗುಳಿಯೋರು ಅಂತ ಗೊತ್ತು ಅದಕ್ಕೋಸ್ಕರ ಮತ್ತೆ ಮತ್ತೆ ಪುನಃಸ್ಮರಣೆ ಹಾಗಾಗಿ ಅದು ಉಪಸಂಹಾರಾತ್ಮಕವಾದಂತಹ ಅಧ್ಯಾಯ ಆ ಅಧ್ಯಾಯ ಹೇಗೆ ಏನು ಎತ್ತ ಅನ್ನೋದನ್ನು ನಾಳೆ ಆರುವರೆಗೆ ಸೇರಿದಾಗ ನೋಡೋಣ ಅಲ್ಲಿವರಿಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು